ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಉಡುಪಿ ಅರ್ಪಿಸುವ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿರುವಂತಹ ವಿಷಯ ಜಠರ ಮತ್ತು ಕರುಳಿನ ಸಮಸ್ಯೆಗಳು ಜಠರ ಮತ್ತೆ ಕರುಳಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ಕೆ ನಾಯಕ್ ಇವರು ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿ ವಿಭಾಗ ಆದರ್ಶ ಆಸ್ಪತ್ರೆ ಉಡುಪಿ ಮೊದಲನದಾಗಿ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಹಾಗೆ ವೀಕ್ಷಕರೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಮ್ಮ ನಂಬರ್ ಜೀರೋ ಏಟ್ ಟೂ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಸೆವೆನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಈ ನಂಬರ್ಗೆ ಕರೆ ಮಾಡಿ ತಮ್ಮದಿರೋ ಪ್ರಶ್ನೆಗಳನ್ನ ಕೇಳಬಹುದು ಡಾಕ್ಟರ್ ಮುಖ್ಯವಾಗಿ ಇವತ್ತು ನಾವು ಜಟರ ಮತ್ತೆ ಕರುಳಿನ ಸಮಸ್ಯೆಗಳು ಸಾಮಾನ್ಯವಾಗಿ ಹೊಟ್ಟೆಯ ಸಮಸ್ಯೆಗಳು ಕಾಣಿಸಿಕೊಳ್ತದೆ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ ಮೊದಲನೇದಾಗಿ ನಾನು ಕೇಳಬೇಕು ಜಟರ ಮತ್ತೆ ಕರುಳಿನ ಒಂದು ಸಾಮಾನ್ಯ ತೊಂದರೆಗಳು ಯಾವುದಲ್ಲ ಅಂತ ಹೇಳಿ ಈ ಜಠರ ಮತ್ತೆ ಕರುಳು ಇವು ಎರಡು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಜೀರ್ಣಾಂಗದ ಎರಡು ಮುಖ್ಯ ಅಂಗಗಳು ನಾವು ಏನು ಆಹಾರ ತಕೊಳ್ತೇವೆ ಅದು ಅನ್ನನಾಳದ ಮುಖಾಂತರ ಜಠರಕ್ಕೆ ಹೋಗಿ ಅಲ್ಲಿಂದ ಅದು ಪ್ರೊಸೆಸ್ ಆಗಿ ಕರುಳಿಗೆ ಹೋಗಿ ಮತ್ತೆ ಅಬ್ಸಾರ್ಬ್ ಆಗ್ತದೆ ಅಬ್ಸಾರ್ಬ್ ಆಗದ ಮೇಲೆ ನಮಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಿಂದ ಶರೀರಕ್ಕೆ ಸಿಗುತ್ತದೆ ಸೊ ಈ ಇದು ಒಂದು ಈ ಪ್ರಕ್ರಿಯೆ ನೈಜವಾಗಿ ನಡೆಯುವಾಗ ನಾರ್ಮಲಿ ನಡೆಯುವಾಗ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ ಮೈಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶ ಇದರಲ್ಲಿ ಸಿಗ್ತದೆ ಬಟ್ ಟೈಮ್ಸ್ ನಮಗೆ ಯಾವುದಾದ್ರೂ ಸಮಸ್ಯೆ ಬಂತು ಅಂದರೆ ಜಟರ ಅಥವಾ ಕರುಡಿಂದು ಸಮಸ್ಯೆ ಬಂತು ಅಂತ ಹೇಳಿದರೆ ಈ ಒಂದು ಈ ಡೈಜೆಶಿವ್ ಏನು ಪ್ರಾಸೆಸ್ ಇದೆ ಇದು ಅಬ್ನಾರ್ಮಲ್ ಆಗಿ ಆಗ್ತದೆ ಅದು ಹೇಗೆ ಗೊತ್ತಾಗೋದು ಸೊ ಆವಾಗ ನಮಗೆ ಕೆಲವು ಸಿಂಪ್ಟಮ್ಸ್ ಬರ್ತದೆ ಮುಖ್ಯವಾಗಿ ಜಠರ ಅಂತ ಹೇಳಿದರೆ ಈ ಸ್ಟಮಕ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಇದರದೊಂದು ಏನು ಕೆಲಸ ಅಂತ ಹೇಳಿದರೆ ಇದು ನಾವು ತಗೊಂಡ ಫುಡ್ಡನ್ನು ಇನಿಷಿಯಲ್ ಪ್ರೊಸೆಸಿಂಗ್ ಮಾಡ್ತದೆ ಇನಿಷಿಯಲ್ ಪ್ರೊಸೆಸಿಂಗ್ ಅಂತ ಹೇಳಿದರೆ ಆಹಾರ ಅನ್ನನಾಳ ಮುಖಾಂತರ ಹೊಟ್ಟೆಗೆ ಸೇರ್ತದೆ ಸ್ಟಮಕ್ಕಿಗೆ ಸೇರ್ತದೆ ಅಲ್ಲಿ ಆ್ಯಸಿಡ್ ಇರಲಿ ಅಥವಾ ಬೇರೆ ಎನ್ಸೈಮ್ಸ್ ಇರಲಿ ಅದನ್ನು ಸಣ್ಣ ಸಣ್ಣ ಕಣಕ್ಕೆ ಬ್ರೇಕ್ ಡೌನ್ ಮಾಡಿ ನಂತರ ಅದು ಇಂಟಸ್ಟೈನಲ್ಲಿ ಅಬ್ಸಾರ್ಬ್ ಆಗುವ ರೀತಿಯಲ್ಲಿ ಅದನ್ನು ಒಂದು ಪ್ರೊಸೆಸಿಂಗ್ ಮಾಡುವಂಥ ಒಂದು ಆರ್ಗನ್ ಇದು ಈ ಜಠರದಲ್ಲಿ ಸಮಸ್ಯೆ ಆದಾಗ ಫಸ್ಟ್ ಅಂತ ಹೇಳಿದರೆ ಒಂದು ನಾವು ಹೈಪರ್ ಎಸಿಡಿಟಿ ಅಂತ ಒಂದು ಸುಮ್ ಸಾಮಾನ್ಯವಾಗಿ ಕೇಳ್ತೇವೆ ಒಂದು ಸುಮಾರು ಜನ ಹೇಳ್ತಾರೆ ನಮಗೆ ಹೈಪರ್ ಎಸಿಡಿಟಿ ಇದೆ ಅಂತ ಇದು ಒಂದು ಅದರ ಒಂದು ಸಮಸ್ಯೆಯ ಒಂದು ಭಾಗ ಇದು ಒಂದು ಉರಿಯಾಗಿ ಬರಬಹುದು ಇದರ ಲಕ್ಷಣ ಅಂದರೆ ಜಠರದಲ್ಲಿ ಅಥವಾ ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂದು ಉರಿ ಬರುವಂಥದ್ದು ಅಥವಾ ಕೆಲವೊಮ್ಮೆ ವಾಂತಿ ಬರುವಂಥದ್ದು ಇಲ್ಲ ನೋವು ಸಾಮಾನ್ಯವಾಗಿ ಅಲ್ಸರ್ ಬೇರೆ ರೀತಿ ತೊಂದರೆಯಲ್ಲಿ ನೋವು ಒಂದು ಒಂದು ಮುಖ್ಯವಾದ ಒಂದು ಪ್ರಾಬ್ಲಮ್ ಆಗಿ ಬರಬಹುದು ಇದರ ಜೊತೆಗೆ ಹೊಟ್ಟೆ ಒಂದು ಉಬ್ಬರ ಅಥವಾ ರೀಫ್ಲಕ್ಸ್ ರಿಫ್ಲಕ್ಸ್ ಅಂತ ಹೇಳಿದರೆ ಈ ಆಮ್ಲ ಮೇಲೆ ಬಂದು ಬರುವಂಥ ಒಂದು ಸಮಸ್ಯೆ ಎದೆ ಉರಿ ಬರುವಂಥದ್ದು ಇದು ಎಲ್ಲ ಈ ಜಠರದ ಸಮಸ್ಯೆಯಿಂದ ಬೇರೆ ಬೇರೆ ಪ್ರಾಬ್ಲಮ್ ಬರಬಹುದು ಇದರ ಜೊತೆಗೆ ಇನ್ನೂ ಕ್ಲಿಷ್ಟಕರವಾದ ಅಥವಾ ಸಿವಿಯರ್ ಪ್ರಾಬ್ಲಮ್ಸಲ್ಲಿ ವಾಂತಿ ಮಾಡುವಾಗ ಅದರಲ್ಲಿ ಬ್ಲಡ್ ಬರುವಂಥದ್ದು ಅಥವಾ ಮೋಷನ್ ಹೋಗುವಾಗ ಬ್ಲಡ್ ಬರುವಂಥದ್ದು ಇದು ಕೂಡ ಜಟರದ ಪ್ರಾಬ್ಲಮ್ನ ಬೇರೆ ಬೇರೆ ಒಂದು ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು ಇವಿಷ್ಟು ಅಂದ್ರೆ ಜಠರದ ಒಂದು ತೊಂದರೆಗಳ ಸಿಂಪ್ಟಮ್ಸ್ ಆಗಿರ್ತದೆ ಡಾಕ್ಟರ್ ಹುಣ್ಣು ಅಂತ ಏನ್ ಬಗ್ಗೆ ಈಗ ಈಗಾಗಲೇ ಮಾತಾಡುವಾಗಲ್ಸರ್ ಅಂತ ಹೇಳಿ ಆಗಿ ಹೇಳ್ಬಹುದಾ ಜಠರದ ಹುಣ್ಣು ಜಠರದ ಹುಣ್ಣು ಅಂತ ಹೇಳಿದ್ರೆ ಒಂದು ನಾವು ನಮ್ಮ ಕೈಗೆ ಏನಾದ್ರೂ ಗಾಯ ಆಯ್ತು ಸೊ ನಾವು ಅದನ್ನು ಒಂದು ಗಾಯ ತರ ನೋಡ್ತೇವೆ ಅದೇ ಗಾಯ ಈಗ ಜಟರದ ಒಂದು ಪದರದಲ್ಲಿ ಅಥವಾ ಮ್ಯೂಕೋಸಾ ಅಂತ ಏನು ಹೇಳ್ತೇವೆ ಆ ರೀತಿ ಅದಕ್ಕೆ ನಾವು ಅಲ್ಸರ್ ಅಥವಾ ಸ್ಟಮಕ್ ಅಲ್ಸರ್ ಅಥವಾ ಡಿಯೋಡಿನಲ್ ಅಲ್ಸರ್ ಜಠರ ಅಥವಾ ಕರುಳಿನ ಯಾವ ಭಾಗದಲ್ಲಿ ಈ ಅಲ್ಸರ್ ಆಗುತ್ತೆ ಅದರ ಅದ ಅದರ ಅನುಗುಣವಾಗಿ ನಾವು ಅದನ್ನು ಸ್ಟಮಕ್ ಅಲ್ಸರ್ ಅಥವಾ ಡಿಯೋಡಿನಲ್ ಅಲ್ಸರ್ ಅಂತ ಹೇಳ್ತೇವೆ ಈ ಅಲ್ಸರ್ ಒಂದು ಸಾಮಾನ್ಯವಾಗಿ ಈಗ ಸಾಧಾರಣ ಲಾಸ್ಟ್ ಟೂ ತ್ರೀ ಡಿಕೇಡ್ಸಲ್ಲಿ ಇದರ ಪ್ರಮಾಣ ಕಮ್ಮಿಯಾಗಿದೆ ಬಟ್ ಸ್ಟಿಲ್ ಇಟ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಅಂದರೆ ತುಂಬ ಪೇಷಂಟ್ಸಿಗೆ ಇದು ಒಂದು ದೊಡ್ಡ ರೀತಿಯ ಒಂದು ಸಮಸ್ಯೆ ಇದರಲ್ಲಿ ಬೇಸಿಕಲಿ ಏನಾಗ್ತದೆ ಅಂತ ಹೇಳಿದರೆ ಹೊಟ್ಟೆಯ ಪದರದ ಒಂದು ಗಾಯ ಆಗಿ ನಮ್ಮ ಹೊಟ್ಟೆಯಲ್ಲಿ ಒಂದು ಆಮ್ಲ ತುಂಬ ಹೈ ಲೆವೆಲಲ್ಲಿ ಇರ್ತದೆ ಆ್ಯಸಿಡ್ ಅದು ಜೀರ್ಣಕ್ರಿಯೆಗೆ ಒಂದು ಬೇಕು ಈ ಆಮ್ಲ ಆ ಗಾಯದ ಮೇಲೆ ಪದೇ ಪದೇ ತಾಗಿ ಆ ಗಾಯ ಇನ್ನೂ ಒಂದು ಜಾಸ್ತಿ ಆಗುವಂಥ ಒಂದು ಪರಿಸ್ಥಿತಿ ಬರ್ತದೆ ಈ ಗಾಯ ತುಂಬ ಜಾಸ್ತಿ ಆದರೆ ಈಗ ನಾವು ಏನಾದರೂ ಗಾಯ ಆದರೆ ನಾವು ನೋಡ್ಬೋದು ನಾವು ನಮ್ಮ ಕೈಯಾರ್ ತೆಕೊಳ್ಬೋದು ಅತ್ತೆ ಆದರೆ ಹೊಟ್ಟೆ ಒಳಗಡೆ ಗಾಯ ಆದರೆ ಕರುಳಲ್ಲಿ ಗಾಯ ಆದರೆ ನಮಗೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಡೈರೆಕ್ಟಾಗಿ ಸೊ ಇದು ಆ ಆ್ಯಸಿಡ್ ಅದಕ್ಕೆ ತಾಗಿ ತಾಗಿ ಆ ಗಾಯ ದೊಡ್ಡದಾದರೆ ಇಲ್ಲ ಅಲ್ಲಿ ಅದನ್ನು ಅದರ ಸುತ್ತಿರ ಇರುವ ಒಂದು ಭಾಗ ಕೊರೆತ ಉಂಟಾಗಿ ಅಲ್ಲಿಂದ ಸ್ವಲ್ಪ ಬ್ಲಡ್ ಬರುವಂಥದ್ದು ಅಥವಾ ದೊಡ್ಡ ರೀತಿಯಲ್ಲೂ ಬರ್ಬೋದು ಅಥವಾ ಸಣ್ಣ ರೀತಿಯಲ್ಲೂ ಬರ್ಬೋದು ಸಣ್ಣ ರೀತಿಯಲ್ಲಿ ಬಂದರೆ ರಕ್ತಹೀನತೆ ಉಂಟಾಗ್ಬೋದು ಅಂದರೆ ಅನೀಮಿಯಾ ಅಂತ ಹೇಳ್ತೇವೆ ದೊಡ್ಡ ರೀತಿಯಲ್ಲಿ ಬಂದರೆ ಎಮರ್ಜೆನ್ಸಿ ಆಗ್ಬೋದು ಅಂದರೆ ರಕ್ತ ವಾಂತಿ ಮಾಡುವಂಥದ್ದು ಬ್ಲಡ್ ಮೋಷನ್ನಲ್ಲಿ ಬ್ಲಡ್ ಹೋಗುವಂಥದ್ದು ಈ ರೀತಿ ಸಮಸ್ಯೆ ಆಗಬಹುದು ಇದರ ಜೊತೆಗೆ ಕೆಲವೊಮ್ಮೆ ಆ ಗಾಯ ದೊಡ್ಡದಾಗ್ತಾ ಹೋದರೆ ಹತ್ತಿರದ ಬೇರೆ ಅವಯವಕ್ಕೆ ಅಥವಾ ಅಲ್ಲಿ ಒಂದು ತೂತಾಗ್ಬೋದು ಪರ್ಫೊರೇಷನ್ ಅಂತ ಹೇಳ್ತೇವೆ ಅದೊಂದು ಎಮರ್ಜೆನ್ಸಿ ಸಿಚುವೇಶನ್ ಈ ರೀತಿ ಸಮಸ್ಯೆ ಕೊಡ್ಬೋದು ಈ ಅಲ್ಸರ್ ಎಂಬುದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುವಂಥದ್ದು ಒಂದು ಈ ಪೇನ್ ಕಿಲ್ಲರ್ಸ್ ಅಥವಾ ನೋವು ನಿವಾರಕ ಗುಳಿಗೆಯನ್ನು ತೆಕ್ಕೊಳ್ತಾರೆ ಅದು ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಕಾಸ್ ಈಗ ನಾವು ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟರು ಬಟ್ ಕೆಲವರು ಅದನ್ನು ಕಂಟಿನ್ಯೂಯಸ್ ಆಗಿ ತಗೊಳ್ತಾರೆ ಪೇಯ್ನ್ ರಿಲೀಫ್ ಬರಲಿ ಅಂತ ಲಾಂಗ್ ಟರ್ಮಿಗೆ ಆವಾಗ ಇದರಿಂದ ಸಮಸ್ಯೆ ಬರಬಹುದು ಎರಡನೇದಾಗಿ ಕೆಲವೊಂದು ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಎಚ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅದು ಕೂಡ ಸ್ಟಮಕ್ಕಿಗೆ ಹೋಗಿ ಒಂದು ಇನ್ಫೆಕ್ಷನ್ ಆಗಿ ಅಲ್ಲಿ ಅಲ್ಸರ್ ಆಗುವಂಥ ಒಂದು ಸಾಧ್ಯ ಬರ್ತದೆ ಮೂರನೆಯದು ಮತ್ತು ಲಿಟ್ಲ್ ಬಿಟ್ ರ ಅದು ಅಲ್ಸರ್ ಒಂದು ಕ್ಯಾನ್ಸರ್ ಕ್ಯಾನ್ಸರ್ ತರಹ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರಬಹುದು ಸೊ ಇದು ಮೂರು ಮುಖ್ಯವಾಗಿ ಅಲ್ಸರ್ ತರಹ ಆಗುವ ಅಲ್ಸರ್ ಇರುವ ಒಂದು ಡಿಫ್ರೆಂಟ್ ಟೈಪ್ಸ್ ಅಂತ ಓಕೆ ಡಾಕ್ಟರ್ ಇನ್ನು ಕೆಲವರಿಗೆ ಇದು ಹುಳಿ ತೇಗು ಬರುವಂಥದ್ದಾಗಿರ್ಬೋದು ಮತ್ತೆ ಹೊಟ್ಟೆ ಉಬ್ಬರಿಸುವುದು ಮತ್ತೆ ವಾಂತಿ ಬರ್ತದೆ ಇದು ಯಾವ ತೊಂದರೆಯಿಂದ ಬರ್ತದೆ ಅಂತ ಹೇಳ್ಬಹುದು ಈ ಅಲ್ಸರ್ ತೊಂದರೆಯಲ್ಲಿ ಮುಖ್ಯವಾಗಿ ಬರುವಂತಹ ಸಮಸ್ಯೆ ಅಂದರೆ ನೋವು ಆಹಾರ ತಕ್ಕೊಂಡ ಮೇಲೆ ನೋವು ಬರ್ತದೆ ಅಥವಾ ಜನರಲಿ ಒಂದು ನೋವು ಇರುವಂತಹದ್ದು ಒಂದು ಪರಿಸ್ಥಿತಿ ಇರ್ಬೋದು ಈ ಅಲ್ಸರ್ ಜಾಸ್ತಿ ಆದರೆ ಅದರ ಸುತ್ತ ಒಂದು ಬಾವು ಅಥವಾ ಇನ್ಫ್ಲಮೇಷನ್ ಅಂತ ಏನಾಗುತ್ತೆ ಆವಾಗ ನಮಗೆ ಆಹಾರ ತಿಂದದ್ದು ಕೂಡ ವಾಮಿಟಿಂಗ್ ಆಗುವಂಥದ್ದು ಅಥವಾ ವಾಮಿಟಿಂಗ್ ಬರುವ ಒಂದು ಸೆನ್ಸೇಷನ್ ನಾಝಿಯಾ ಅಂತ ಏನು ಹೇಳ್ತೇವೆ ಇಲ್ಲ ಆಹಾರ ತಿನ್ನುವುದೇ ಬೇಡ ಒಂದು ಡಿಸ್ಟೇಸ್ಟ್ ಫುಡ್ ಆರ್ ಎವರ್ಷನ್ ಟು ಫುಡ್ ಈ ರೀತಿಯ ಒಂದು ಪ್ರಾಬ್ಲಮ್ ಆಗ್ಬೋದು ಇದರ ಜೊತೆಗೆ ಒಂದು ಒಂದು ವಿಭಿನ್ನವಾದ ಸಮಸ್ಯೆ ಅಂತ ಹೇಳಿದರೆ ಅನ್ನನಾಳ ಮತ್ತು ಹೊಟ್ಟೆಯ ಮಧ್ಯದಲ್ಲಿ ಒಂದು ವಾಲ್ವ್ ಇರ್ತದೆ ಅದನ್ನು ನಾವು ಗ್ಯಾಸ್ಟ್ರೋಯಿಸ ಫೇಜಿಯಲ್ ಜಂಕ್ಷನ್ ಅಂತ ಹೇಳ್ತೇವೆ ಇದು ನಾವು ತಿಂದ ಆಹಾರ ಅನ್ನನಾಳದಿಂದ ಇಳಿದು ಹೊಟ್ಟೆಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತದೆ ಬಟ್ ಹೊಟ್ಟೆಯಲ್ಲಿದ್ದ ಆಹಾರ ವಾಪಸ್ ಬರದ ಹಾಗೆ ಅದು ತಡೀತದೆ ಅದು ಅದರ ನಾರ್ಮಲ್ ಫಂಕ್ಷನ್ ಈಗ ಕೆಲವೊಮ್ಮೆ ಆ ವಾಲ್ವ್ ಲೂಸ್ ಆದರೆ ಯಾವುದೇ ಕಾರಣಕ್ಕೆ ಆವಾಗ ಆ ಹೊಟ್ಟೆಯಲ್ಲಿರುವಂತಹ ಆಮ್ಲ ಅನ್ನನಾಳಕ್ಕೆ ಬಂದು ಉರಿ ಬರುವಂಥದ್ದು ಹುಳಿ ತೇಗು ಅದು ಹುಳಿ ಅಂತೇಳಿದರೆ ಆ್ಯಸಿಡ್ ಆ್ಯಸಿಡ್ ರಿಫ್ಲಕ್ಸ್ ಅಂತ ಹೇಳ್ತೇವೆ ಸೊ ಅದು ವಾಪಸ್ ಬಂದು ನಮ್ಮ ಈ ಚೆಸ್ಟ್ ಬರ್ನ್ ಅಥವಾ ಹಾರ್ಟ್ ಬರ್ನ್ ಅಂತ ಏನು ಹೇಳ್ತೇವೆ ಹು ಉರಿಯ ಉರಿಯುವಂಥದ್ದು ಎದೆ ಎದೆಯ ಭಾಗದಲ್ಲಿ ಇದು ಒಂದು ಸಮಸ್ಯೆ ದಟ್ ಇಸ್ ಬಿಕಾಸ್ ಆಫ್ ಹೈಪರ್ ಆ್ಯಸಿಡಿಟಿ ಅಥವಾ ಆ್ಯಸಿಡ್ ಮೇಲೆ ಬಂದು ಈ ಅನ್ನನಾಳಕ್ಕೆ ಗಾಯ ಮಾಡುವುದರಿಂದ ಆಗುವಂಥ ಒಂದು ಪ್ರಾಬ್ಲಮ್ ಮತ್ತು ಒಂದು ಹೊಟ್ಟೆ ಉಬ್ಬರ ಹೊಟ್ಟೆ ಉಬ್ಬರ ಅಂತ ಹೇಳಿದರೆ ನಾವು ತಗೊಂಡು ತೆಗೆ ತೆಗೆದುಕೊಂಡ ಆಹಾರ ಜನರಲಿ ಒಂದು ಫೋರ್ ಟು ಫೈವ್ ಅವರ್ಸ್ ಹೊಟ್ಟೆ ಬಿಟ್ಟು ಕರುಳಿಗೆ ಹೋಗಬೇಕು ಅದು ಒಂದು ಸಿಸ್ಟಮ್ಯಾಟಿಕ್ ರಿಲೀಸ್ ಅಂದರೆ ಸ್ವಲ್ಪ ಸ್ವಲ್ಪನೇ ಕರುಳಿಗೆ ಹೋಗಿ ಅಲ್ಲಿ ಡೈಜೆಸ್ಟ್ ಆಗುವಂಥದ್ದು ಇದು ಒಂದು ನಾರ್ಮಲ್ ಪ್ರಾಸೆಸ್ ಇರುವಾಗ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಬಟ್ ಅದು ಸ್ಲೋ ಆದರೆ ಅದು ಹೊಟ್ಟೆಯಲ್ಲಿರುವ ಆಹಾರ ಕೆಳಗೆ ಇಳಿಯದೆ ಹೋದರೆ ಹೊಟ್ಟೆಯಲ್ಲೇ ಉಳ್ಕೊಂಡ್ರೆ ಆ ಒಂದು ಬ್ಲೋಟಿಂಗ್ ಫೀಲಿಂಗ್ ಬರುತ್ತೆ ಸೊ ಅದನ್ನು ನಾವು ಗ್ಯಾಸ್ಟ್ರೋಪ್ಯಾರಸಿಸ್ ಅಂತ ಹೇಳ್ಬೋದು ಅಥವಾ ಒಂದು ಸ್ಟಮಕ್ಕಿನ ಒಂದು ಮಸಲ್ ಏನಿರುತ್ತೆ ಅದರದ್ದು ಒಂದು ಪ್ಯಾರಾಲಿಸಿಸ್ ಅಥವಾ ಕೆಲವೊಮ್ಮೆ ಈವನ್ ನರವ್ಯೂಹ ಅಂತ ನಮ್ಮ ಕರುಳಿಗೆ ಒಂದು ನರವ್ಯೂಹ ಇರುತ್ತದೆ ಒಂದು ನರ್ವಸ್ ಸಿಸ್ಟಮ್ ಇರುತ್ತದೆ ಅದು ಆ ಮೂಮೆಂಟನ್ನು ರೆಗ್ಯುಲೇಟ್ ಮಾಡುವಂಥದ್ದು ಆಹಾರ ತಿಂದದ್ದನ್ನು ಕರಗಿಸಿ ಅದು ಮೂವ್ಮೆಂಟ್ ಆಗಲಿಕ್ಕೆ ಪೆರಿಶ್ಟಾಲ್ಸಿಸ್ ಅಂತ ಏನು ಹೇಳ್ತೇವೆ ಅದು ಇರುವಂಥದ್ದು ಅದರಲ್ಲಿ ಏನಾದರೂ ನ್ಯೂನತೆ ಬಂದರೆ ಅದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಆವಾಗ ಕೂಡ ಹೊಟ್ಟೆಯಲ್ಲಿ ಒಂದು ಉಬ್ಬರ ಅಥವಾ ಒಂದು ಫೀಲಿಂಗ್ ಆಫ್ ಗ್ಯಾಸ್ ಸುಮಾರು ಜನ ಹೇಳ್ತಾರೆ ಇಲ್ಲಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಹಾಗೆ ಆಗ್ತದೆ ಅಂತ ಇದು ಇದರ ಒಂದು ಪ್ರಾಬ್ಲಮ್ ಇದನ್ನು ನಾವು ಎಲ್ಲ ಪ್ರಾಬ್ಲಮ್ ಒಟ್ಟಾಗಿ ಇದನ್ನು ನಾವು ಡಿಸ್ಪೆಪ್ಸಿಯಾ ಅಂತ ಕರಿತೇವೆ ಸೊ ಇದು ಇನ್ನೊಂದು ರೀತಿಯ ಒಂದು ಜಟರದ ಒಂದು ಸಮಸ್ಯೆ ಈ ನೀವು ಹೇಗೆ ಪತ್ತೆ ಅಂತ ಹೇಳಿ ಹಾ ಒಂದು ಮುಖ್ಯವಾದ ವಿಧಾನ ಅಂತ ಹೇಳಿದ್ರೆ ಈಗ ಪೇಷಂಟ್ ನಮ್ಮ ಹತ್ರ ಬಂದು ಅವರ ಸಮಸ್ಯೆ ಹೇಳುವಾಗ ನಾವು ಅದರ ಒಂದು ಕ್ಲಿಯರ್ ಆಗಿ ಒಂದು ಹಿಸ್ಟ್ರಿ ತಗೊಂಡು ಈ ಯಾವ ರೀತಿ ಸಮಸ್ಯೆ ಇದೆ ಅಂತ ಒಂದು ನಾವು ಅದನ್ನು ವಿಶ್ಲೇಷಣೆ ಮಾಡ್ತೇವೆ ಪೇಷಂಟಿನ ಒಂದು ಮತ್ತೆ ಎಕ್ಸಾಮಿನೇಷನ್ ಅವರ ಎಕ್ಸಾಮಿನೇಷನ್ ಮಾಡಿ ಯಾವ ರೀತಿ ಸಮಸ್ಯೆ ಇರಬಹುದು ಇದರ ಜೊತೆಗೆ ಅವರಿಗೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡ್ತೇವೆ ಕೆಲವೊಂದು ವಿಶೇಷವಾದ ಅಥವಾ ರಕ್ತ ಪರೀಕ್ಷೆ ರಕ್ತ ಏನಾದರೂ ಕಡಿಮೆ ಇದೆಯಾ ಅನೀಮಿಯಾ ಇದೆಯಾ ರಕ್ತ ಕಡಿಮೆ ಇದೆಯಾ ಈ ರೀತಿ ಬ್ಲಡ್ ಟೆಸ್ಟ್ ಬೇಕಾಗತ್ತೆ ಇದನ್ನು ನೋಡಿ ನಾವು ಆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಜಠರಕ್ಕೆ ಸಂಬಂಧಪಟ್ಟದ ಅಥವಾ ಅಲ್ವಾ ಅದನ್ನು ನಾವು ಫಸ್ಟಿಗೆ ಡಿಸೈಡ್ ಮಾಡುವಂಥದ್ದು ಇದು ಇವರ ಈ ಎಲ್ಲ ಸಿಂಪ್ಟಮ್ಸ್ ಮತ್ತು ಏನು ಪರೀಕ್ಷೆ ಮಾಡಿದ ರಿಪೋರ್ಟನ್ನು ನೋಡಿಕೊಂಡು ನಾವು ಒಂದು ಡಿಸಿಷನಿಗೆ ಬರ್ತೇವೆ ಇದು ಸ ಹೊಟ್ಟೆಗೆ ಸಂಬಂಧಪಟ್ಟದ ಅಲ್ವಾ ಅಂತ ಕೆಲವೊಮ್ಮೆ ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರ್ಬೋದು ಕರುಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರ್ಬೋದು ಅದು ಎರಡೂ ಇಲ್ಲದೇನೂ ಇರ್ಬೋದು ಸೊ ಈ ಸಮಸ್ಯೆಯನ್ನು ನೋಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದರೆ ಒಂದು ಎಂಡೋಸ್ಕೋಪಿ ಎಂಡೋಸ್ಕೋಪಿ ಅಂತ ಹೇಳಿದರೆ ಒಂದು ಸಮಥಿಂಗ್ ಲೈಕ್ ಒಂದು ಕ್ಯಾಮರಾವನ್ನು ಕರು ಅನ್ನನಾಳದ ಮೂಲಕ ಜಠರಕ್ಕೆ ತಲುಪಿಸಿ ಒಳಗಡೆ ನೋಡುವಂಥದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಥವಾ ಬೇರೆ ಒಂದು ಸ್ಕ್ಯಾನ್ ಆಗಿರ್ಬೋದು ಅಲ್ಟ್ರಾಸೌಂಡ್ ಸಿ ಟಿ ಸ್ಕ್ಯಾನ್ ಅಗತ್ಯಕ್ಕೆ ತಕ್ಕಂತೆ ನಾವು ಡಿಸೈಡ್ ಮಾಡ್ತೇವೆ ಓಕೆ ಡಾಕ್ಟರ್ ನೀವು ಈಗಷ್ಟೇ ಮಾತಾಡುವಾಗ ಎಂಡೋಸ್ಕೋಪಿ ಅಂತಲೇ ಹೇಳಿದ್ರು ಸೊ ಅದ್ರ ಬಗ್ಗೆ ಡಿಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೋದಾ ಯಾವ ರೀತಿಯಲ್ಲಿ ಅಂತ ಎಂಡೋಸ್ಕೋಪಿ ಒಂದು ಈ ನಮ್ಮ ಈ ಗ್ಯಾಸ್ಟ್ರೆಂಟ್ರಜಿ ಫೀಲ್ಡಿನ ಒಂದು ವಿಶೇಷ ಆವಿಷ್ಕಾರ ಅಂತಲೇ ಹೇಳ್ಬೋದು ಇದರ ನಂತರ ಸುಮಾರೆಲ್ಲ ಕಾಯಿಲೆ ಪತ್ತೆಗೆ ಅಥವಾ ತೊಂದರೆ ನಿವಾರಣೆಗೆ ಕೂಡ ಇದು ಹೆಲ್ಪ್ ಆಗ್ತದೆ ಫಸ್ಟ್ ಆಫ್ ಆಲ್ ಅದರಲ್ಲಿ ಏನಂತ ಹೇಳಿದರೆ ಒಂದು ಅನ್ನು ಒಂದು ಖಾಲಿ ಹೊಟ್ಟೆಯಲ್ಲಿ ನಾವು ಇದು ಪರೀಕ್ಷೆ ಮಾಡುವಂಥದ್ದು ಯಾಕಂತ ಹೇಳಿದರೆ ಒಳಗಡೆ ಆಹಾರ ಇದ್ದರೆ ನಮಗೆ ಒಳಗಡೆ ಏನೂ ತೋರೋದಿಲ್ಲ ಸೊ ಅತಿ ಮುಖ್ಯವಾಗಿ ಇರುವಂಥದ್ದು ಪ್ರಿಪ್ರೇಷನ್ ಪೇಷೆಂಟ್ ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಖಾಲಿ ಹೊಟ್ಟೆ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಎಂಟಿ ಸ್ಟಮಕ್ ನಂತರ ಒಂದು ಸಣ್ಣ ಟ್ಯೂಬ್ ಫ್ಲೆಕ್ಸಿಬಲ್ ಟ್ಯೂಬ್ ಅದು ಒಂದು ನಮ್ಮ ಈ ಬೆರಳಿನ ಗಾತ್ರದಷ್ಟಿರುವಂತಹ ಟ್ಯೂಬ್ ಅದನ್ನು ಬಾಯಿಯ ಮೂಲಕ ಅನ್ನನಾಳದಿಂದ ಕೆಳಗಡೆ ಕರುಳಿನ ಕರುಳಿನ ಮೇಲ್ಭಾಗವರೆಗೆ ಜಠರ ಮತ್ತು ಕರುಳಿನ ಮೇಲ್ಭಾಗವರೆಗೆ ನಾವು ಕೂಲಂಕಷವಾಗಿ ಪರೀಕ್ಷೆ ಮಾಡ್ತೇವೆ ಇದರಲ್ಲಿ ಈಗ ಅನ್ನನಾಳದ ಸಮಸ್ಯೆ ಇರಲಿ ಜಠರದ ಸಮಸ್ಯೆ ಇರಲಿ ಅಥವಾ ಕರುಳಿನ ಮೇಲ್ಭಾಗದ ಸಮಸ್ಯೆ ಇರಲಿ ಅಥವಾ ಜೆಜುನಮ್ ಡಿಯೋಡಿನಮ್ ಅಂತ ಹೇಳ್ತೇವೆ ಅಲ್ಲಿಯವರೆಗಿನ ಸಮಸ್ಯೆ ಇದ್ದರೆ ನಮಗೆ ಈ ಎಂಡೋಸ್ಕೋಪಿಯಲ್ಲಿ ತಿಳೀತದೆ ಅಲ್ಸರ್ ಕಾಯಿಲೆ ಅಥವಾ ದುರ್ಮಾಂಸ ಬೆಳೆಯುವಂಥದ್ದು ಪಾಲಿಪ್ ಅಥವಾ ಈ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ಸ್ ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್ ಈ ಎಲ್ಲ ಸಮಸ್ಯೆ ಇದರಲ್ಲಿ ಗೊತ್ತಾಗಬಹುದು ಅಡ್ವಾಂಟೇಜ್ ಏನಂತ ಹೇಳಿದರೆ ನಾವು ಎಂಡೋಸ್ಕೋಪಿ ಮಾಡುವಾಗ ಅಲ್ಲಿ ಒಂದು ಕಾಯಿಲೆ ಪತ್ತೆ ಮಾಡಬಹುದು ಮತ್ತು ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಕನ್ಫರ್ಮ್ ಮಾಡಲಿಕ್ಕೆ ಅಂತ ಹೇಳಿದರೆ ಅಲ್ಲಿಂದ ಒಂದು ತುಂಡು ಅಥವಾ ಒಂದು ಬಯೋಪ್ಸಿ ಅಂತ ಏನು ಹೇಳ್ತೇವೆ ಅಲ್ಲಿನ ಒಂದು ಟಿಶ್ಯೂವನ್ನು ತೆಗೆದು ಅದನ್ನು ಲ್ಯಾಬಿಗೆ ಕಳಿಸಿ ಅದನ್ನು ಪ್ರೊಸೆಸ್ ಮಾಡಿ ಯಾವ ಥರದ ಕಾಯಿಲೆ ಇನ್ಫೆಕ್ಷನ್ ಇದೆಯಾ ಟ್ಯೂಮರ್ ಇದೆಯಾ ಯಾಕೆ ಇವರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ವಿಶ್ಲೇಷಣೆ ಮಾಡ್ಬೋದು ಸೊ ಇಟ್ ಈಸ್ ಬೋತ್ ಒಂದು ಡಯಾಗ್ನೋಸ್ಟಿಕ್ ಆ್ಯಂಡ್ ಕನ್ಫರ್ಮೇಟ್ರಿ ಎರಡೂ ರೀತಿಯ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು ಮೂರನೆಯದಾಗಿ ಈ ಎಂಡೋಸ್ಕೋಪಿಯಿಂದ ಕೆಲವೊಮ್ಮೆ ಚಿಕಿತ್ಸೆ ಕೂಡ ಮಾಡಲಿಕ್ಕೆ ಆಗ್ತದೆ ಈಗ ಒಮ್ಮೊಮ್ಮೆ ಈ ಅಲ್ಸರಿಂದ ಬ್ಲೀಡಿಂಗ್ ಆಯಿತು ರಕ್ತ ವಾಂತಿ ಮಾಡಿ ಮಾಡ್ತಾ ಇದ್ದಾರೆ ಪೇಷಂಟು ಆವಾಗ ಆ ಅಲ್ಲಿಂದ ಎಲ್ಲಿಂದ ಬ್ಲೀಡಿಂಗ್ ಆಗ್ತದೆ ಆ ಭಾಗಕ್ಕೆ ಹೋಗಿ ನಾವು ಆ ಬ್ಲೀಡಿಂಗನ್ನು ನಿಲ್ಲಿಸಬೇಕು ಮೊದಲು ಈ ಎಂಡೋಸ್ಕೋಪಿ ಆವಿಷ್ಕಾರದ ಮೊದಲು ಇದನ್ನು ಆಪರೇಷನ್ ಮಾಡಿ ಮಾಡಬೇಕು ಅಂದರೆ ಗಾಯ ಪೇಷೆಂಟಿಗೆ ದೊಡ್ಡ ಒಂದು ಹೊಟ್ಟೆಯಲ್ಲಿ ಗಾಯ ಬೀಳ್ತಾ ಇತ್ತು ಮತ್ತು ಲಾಂಗ್ ಸ್ಟೇ ಎಲ್ಲ ಆಗ್ತಾ ಇತ್ತು ಈಗ ಈ ಎಂಡೋಸ್ಕೋಪಿ ಆವಿಷ್ಕಾರದಿಂದ ನಾವು ಎಂಡೋಸ್ಕೋಪಿ ಮುಖಾಂತರವೇ ಆ ಜಾಗಕ್ಕೆ ತಲುಪಿ ಅಲ್ಲಿ ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅದೇ ಜಾಗಕ್ಕೆ ಲೋಕಲ್ ಟ್ರೀಟ್ಮೆಂಟ್ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಇಲ್ಲ ಕ್ಲಿಪ್ ಹಾಕಿ ಆ ಒಂದು ಬ್ಲೀಡಿಂಗ್ ಆಗುವ ಜಾಗವನ್ನು ನಾವು ಕ್ಲೋಸ್ ಮಾಡಲಿಕ್ಕೆ ಆಗ್ತದೆ ಸೊ ಇದು ಎಂಡೋಸ್ಕೋಪಿ ಈ ಅಲ್ಸರ್ ಕಾಯಿಲೆ ಅಥವಾ ಟ್ಯೂಮರ್ ಇದರ ಅರ್ಲಿ ಡಿಟೆಕ್ಷನ್ ಮತ್ತು ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡುವಂಥದ್ದು ಈ ಕೆಲವೊಮ್ಮೆ ಈ ದುರ್ಮಾಂಸ ಏನು ಪಾಲಿಪ್ ಅಂತ ಏನು ಹೇಳ್ತೇವೆ ಅದು ಕ್ಯಾನ್ಸರಿನ ಒಂದು ಅರ್ಲಿ ಸ್ಟೇಜ್ ಇರಬಹುದು ಆವಾಗ ಅದನ್ನು ನಾವು ಎಂಡೋಸ್ಕೋಪಿ ಮುಖಾಂತರನೇ ಅದನ್ನು ಕ್ಲಿಯರ್ ಮಾಡ್ಬೋದು ಪಾಲಿಪೆಕ್ಟಮಿ ಅಂತ ಹೇಳ್ತೇವೆ ಅಂದರೆ ಪಾಲಿಪನ್ನು ತೆಗೆಯುವಂಥದ್ದು ಅದನ್ನು ತೆಗೆದರೆ ವೆರಿ ಅರ್ಲಿ ಸ್ಟೇಜಲ್ಲಿ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಮಾಡಿಕೊಂಡು ಕ್ಲಿಯರ್ ಮಾಡಬಹುದು ಇನ್ನು ಈ ಜಠರದ ತೊಂದರೆಗೆ ಬೇರೆ ಏನಾದರೂ ಕಾರಣಗಳಿದೆ ಯಾವ ಕಾರಣದಿಂದ ಜಠರದ ತೊಂದರೆ ಬರ್ತದೆ ಅನ್ನುವಂಥದ್ದಾದ್ರೆ ಈಗ ಈ ಜಠರದ ತೊಂದರೆ ಅಲ್ಸರಿಗೆ ನಾನು ನಿಮಗೆ ಹೇಳಿದೆ ಒಂದು ಈ ಪೇನ್ ಕಿಲ್ಲರ್ಸ್ ಮೋಸ್ಟ್ ಕಾಮನ್ ನೆಕ್ಸ್ಟ್ ಅಂತ ಹೇಳಿದರೆ ಕೆಲವೊಮ್ಮೆ ಈ ಎಚ್ ಪೈಲೋರಿ ಅಂತ ಒಂದು ಕ್ರಿಮಿ ಇರ್ಬೋದು ಅದರಿಂದ ಬರುತ್ತೆ ಇದು ಬಿಟ್ಟು ಬೇರೆ ತೊಂದರೆ ಈಗ ನಾವು ಡಿಸ್ಪೆಪ್ಸಿ ಅಂತ ನಾನೇನು ಹೇಳಿದೆ ಈ ಹೊಟ್ಟೆ ಉಬ್ಬುವಿಕೆ ರಿಫ್ಲಕ್ಸ್ ಇದೆಲ್ಲ ಕೆಲವೊಮ್ಮೆ ಸ್ಟ್ರೆಸ್ ರಿಲೇಟೆಡ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಒಂದು ಸಮಸ್ಯೆಯ ಒಂದು ಭಾಗ ಅಂತ ಹೇಳ್ಬೋದು ಆಹಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಆಹಾರದಲ್ಲಿ ವ್ಯತ್ಯಾಸ ಆಗಿ ಅಥವಾ ನಾರ್ಮಲ್ ಲೈಫ್ಸ್ಟೈಲಲ್ಲಿ ಈ ಫುಡ್ ತುಂಬ ಏರುಪೇರಾದರೆ ಇಟ್ ವಿಲ್ ಕಾಸ್ ಈ ರೀತಿಯ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರ್ತದೆ ಎರಡನೆಯದಾಗಿ ಅತಿಯಾಗಿ ಒಂದು ಎಕ್ಸಸೈಸ್ ಇಲ್ಲ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೆ ಅದು ಸ್ಮೋಕಿಂಗ್ ಮತ್ತು ಟೊಬ್ಯಾಕೊ ಯೂಸ್ ಅಂದರೆ ಈವನ್ ಈ ಬಾಯಲ್ಲಿ ತಿರುವಂಥದ್ದು ಟೊಬ್ಯಾಕೋ ಪಾನ್ ಮಸಾಲ ಜರ್ದ ಆ ರೀತಿ ಟೊಬ್ಯಾಕೋ ಇರುವಂತಹ ಒಂದು ತಗೊಂಡರೂ ಕೂಡ ಅದು ಜಠರ ಮತ್ತು ಅನ್ನನಾಳಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ತೊಂದರೆ ಕೊಡೋ ಒಂದು ಪ್ರಾಬ್ಲಮ್ ಆಗಬಹುದು ಈಗ ಜಠರದ ಒಂದು ಅಲ್ಸರ್ ತೊಂದರೆಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಅಲ್ಸರ್ ಇದ್ರೆ ಅಥವಾ ಈ ರೀತಿ ಕಾಂಪ್ಲಿಕೇಟೆಡ್ ಅಂದರೆ ಬ್ಲೀಡಿಂಗ್ ಆಗಲಿಲ್ಲ ಆ ರೀತಿ ಅಲ್ಸರ್ ಇದ್ರೆ ಅದನ್ನು ಮೆಡಿಸಿನ್ ಮುಖಾಂತರ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಸಾಮಾನ್ಯವಾಗಿ ಆಸಿಡ್ ಸಪರೇಷನ್ ಅಂತ ಏನು ಕೊಡ್ತೇವಲ್ಲ ಅದರಲ್ಲಿ ಪೂರ್ತಿಯಾಗಿ ಅಲ್ಸರ್ ಅನ್ನು ಗುಣಪಡಿಸಲಿಕ್ಕೆ ಆಗ್ತದೆ ಬಟ್ ಅದೇ ಅಂತಹ ಪೇಷಂಟ್ ಅವರಿಗೆ ಇದು ತಿರುಗಿ ತಿರುಗಿ ಬರುವಂಥ ಒಂದು ಸಾಧ್ಯತೆ ಇರ್ತದೆ ಯಾಕಂತ ಹೇಳಿದರೆ ಅದು ಅದರ ಏನು ಮೂಲ ಇದೆ ಈಗ ಅದು ಇನ್ಫೆಕ್ಷನ್ ಇದ್ರೆ ಅದು ಇನ್ಫೆಕ್ಷನ್ ಮತ್ತೆ ಬರುವ ಸಾಧ್ಯತೆ ಇರ್ಬೋದು ಅಥವಾ ಪೇಷಂಟ್ ಪುನಃ ಆ ರೀತಿ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಅದೇ ರೀತಿ ಸಮಸ್ಯೆ ಬರುವ ಸಾಧ್ಯತೆ ಇರ್ಬೋದು ಸೊ ಇದು ಒನ್ಸ್ ಇನ್ ಫಾರ್ ಆಲ್ ಕ್ಯೂರ್ ಅಂತ ಹೇಳೋದು ಕಷ್ಟ ಬಟ್ ಆ ಒಂದು ಪಲ್ಸರ್ ಗುಣ ಆದರೆ ಮತ್ತೆ ಬರುವ ಸಾಧ್ಯತೆ ಇರ್ತದೆ ಬಟ್ ಅಂಥ ಪೇಷೆಂಟ್ ಜನರಲ್ಲಿ ಜಾಗ್ರತೆ ಮಾಡ್ತಾರೆ ಒಂದ್ಸರಿ ಅಲ್ಸರ್ ಬಂದಿದೆ ಅಂತ ಹೇಳಿದರೆ ಅವರು ಕೂಡ ಅವರದ್ದು ಜಾಗ್ರತೆ ಮಾಡ್ತಾರೆ ಸೊ ಅದನ್ನು ನಾವು ಅದೇ ರೀತಿಯಲ್ಲಿ ಕಂಟ್ರೋಲ್ ಮಾಡುವ ಒಂದು ಮಾಡಬಹುದು ಹಾಗೆ ಸರ್ ಈ ಸಮಸ್ಯೆಗಳು ಬರದ ಹಾಗೆ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯವಾಗಿರ್ತದೆ ಸೊ ಅದೇ ರೀತಿ ಜಠರದ ತೊಂದರೆ ಬರದ ಹಾಗೆ ಹೇಗೆ ಪ್ರಿವೆನ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಮುಖ್ಯವಾಗಿ ಜಠರದ ಸಮಸ್ಯೆಗೆ ಆಹಾರ ಆಹಾರದಲ್ಲಿ ಒಂದು ನಾವೇನು ಹೇಳ್ತೇವೆ ಹೆಲ್ದಿ ಫುಡ್ ಆಲ್ವೇಸ್ ಬಾಯ್ಲ್ಡ್ ವಾಟರ್ ಅಥವಾ ಶುದ್ಧವಾದ ನೀರು ಯಾವುದೇ ರೀತಿ ಶುದ್ಧವಾಗಿ ಶುದ್ಧ ಮಾಡಿದರೂ ಕೂಡ ತೊಂದರೆ ಇಲ್ಲ ಶುದ್ಧವಾದ ನೀರು ಆಹಾರದಲ್ಲಿ ಒಂದು ಮಿತವಾಗಿ ತಗೊಳ್ಳುವಂಥದ್ದು ಮತ್ತು ತುಂಬ ಏನು ಈ ಆಯಿಲಿ ಫುಡ್ ಜಂಕ್ ಫುಡ್ ಏನಿದೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಜಸ್ಟ್ ಅದು ಸ್ಟಮಕ್ ಅಂತ ಅಲ್ಲ ಸಾಮಾನ್ಯವಾಗಿ ಎಲ್ಲ ಈ ನಮ್ಮ ದೇಹದ ಎಲ್ಲ ಅಂಗಗಳಿಗೆ ಈವನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಕರೋಳಿನ್ ಪ್ರಾಬ್ಲಮ್ ಇರ್ಬೋದು ಲಿವರ್ ಪ್ರಾಬ್ಲಮ್ ಇರ್ಬೋದು ಎಲ್ಲದಕ್ಕೂ ಇದು ಒಂದು ಸೊಲ್ಯೂಷನ್ ಒನ್ ಸ್ಟಾಪ್ ಆಹಾರದ ಒಂದು ಎರಡನೆಯದಾಗಿ ಒಂದು ಎಕ್ಸಸೈಸ್ ಎಕ್ಸಸೈಸ್ ನಮ್ಮ ಒಂದು ಈ ಡೈಜೆಸ್ಟಿವ್ ಸಿಸ್ಟಮಿಗೆ ಒಂದು ಬ್ಲಡ್ ಸಪ್ಲೈ ಅನ್ನು ಒಂದು ಹೆಚ್ಚು ಮಾಡ್ತದೆ ಸೊ ಓವರ್ ಆಲ್ ಆ ಪರ್ಸನ್ ಇದು ಒಂದು ಡೈಜೆಸ್ಟ್ ಡೈಜೆಷನ್ ಬೆಟರ್ ಆಗುವಂಥದ್ದು ಇದು ಕೂಡ ಒಂದು ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಫರ್ದರ್ ಪ್ರಾಬ್ಲಮ್ಸ್ ಮತ್ತು ಈಗ ವೈದ್ಯರು ಯಾವುದಕ್ಕಾದರೂ ಒಂದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದರೆ ಈವನ್ ಫಾರ್ ಪೇಯ್ನ್ ಏನಾದರೂ ಬಿದ್ಕೊಂಡು ಸಣ್ಣ ಗಾಯ ಆಯಿತು ಪೇಯ್ನ್ ಕಿಲ್ಲರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದು ಅವ್ರು ಎಷ್ಟು ಟೈಮ್ ಹೇಳ್ತಾರೆ ಅಷ್ಟೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ತಗೊಳ್ಳೋದಾದರೆ ಮತ್ತೆ ವೈದ್ಯರಲ್ಲಿಗೆ ಹೋಗಿ ಅವರ ಹತ್ರ ಒಂದು ಒಪಿನಿಯನ್ ತಗೊಂಡೇ ತಗೊಳ್ಬೇಕು ಅದು ನಿರ್ ಅನಿರ್ದಿಷ್ಟವಾಗಿ ಕಂಟಿನ್ಯೂ ಕಂ ಕಂಟಿನ್ಯೂ ಇದ್ದರೆ ಈ ರೀತಿ ಮುಖ್ಯವಾಗಿ ಜಠರದ ಸಮಸ್ಯೆ ಬರುವ ಒಂದು ಸಂಭವ ಇರ್ತದೆ ಹಾಗೆ ಎಷ್ಟೊತ್ತು ಡಾಕ್ಟರ್ ನಮಗೆ ಜಠರದ ತೊಂದರೆಗಳ ಬಗ್ಗೆ ನಮ್ಗೆ ಗೊತ್ತಾಯಿತು ಯಾವ ಕಾರಣದಿಂದ ಈ ಸಮಸ್ಯೆ ಬರ್ತದೆ ಹಾಗೆ ಇದಕ್ಕಿರುವಂಥ ಟ್ರೀಟ್ಮೆಂಟ್ ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಅಂತೇಳಿ ಇನ್ನು ನಾವು ಮುಖ್ಯವಾಗಿ ಮಾತಾಡ ಮಾತನಾ ಮಾತನಾಡಬೇಕಾಗಿರುವಂಥದ್ದು ಕರುಳಿನ ಸಮಸ್ಯೆ ಸೊ ಈ ಕರುಳಿನ ತೊಂದರೆಗಳ ಒಂದು ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಕರುಳು ಒಂದು ಜಠರದ ಒಂದು ಕಂಟಿನ್ಯೂವೇಶನ್ ಈಗ ನಾವು ಜಠರದ ಏನು ಆಹಾರ ಇನಿಷಿಯಲ್ ಪ್ರೊಸೆಸಿಂಗ್ ಏನು ಮಾಡಿ ಆಹಾರ ಕರುಳಿಗೆ ಹೋಗ್ತದೆ ಅಲ್ಲಿ ಅದನ್ನು ಅಬ್ಸಾರ್ಬ್ ಮಾಡ್ತದೆ ಕರುಳು ಅದು ಮತ್ತೆ ನಮ್ಮ ಶರೀರಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸನ್ನು ಒಂದು ಕೊಡ್ತದೆ ಈಗ ಕರುಳಿದ್ದು ಸಮಸ್ಯೆ ಅಂತ ಹೇಳಿದರೆ ಕರುಳು ನಾವು ಎರಡು ಪಾರ್ಟಲ್ಲಿ ಡಿವೈಡ್ ಮಾಡ್ತೇವೆ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಸ್ಮಾಲ್ ಇಂಟಸ್ಟೈನ್ ಲಾರ್ಜ್ ಇಂಟಸ್ಟೈನ್ ಸ್ಮಾಲ್ ಇಂಟಸ್ಟೈನ್ನ ಬೇಸಿಕಲಿ ಈ ಎಬ್ಸಾಬ್ಷನ್ ಅಥವಾ ನಮ್ಮ ನ್ಯೂಟ್ರಿಯೆಂಟ್ ಎಬ್ಸಾಬ್ಷನ್ ಕೆಲಸ ಮಾಡುವಂಥದ್ದು ಲಾರ್ಜ್ ಇಂಟಸ್ಟೈನ್ ಇಸ್ ದ ಫೈನಲ್ ಟ್ರಾನ್ಸಿಟ್ ಆಹಾರ ಇದು ಜೀರ್ಣವಾದ ಆಹಾರ ಹೊರಗಡೆ ಹೋಗಲಿಕ್ಕೆ ಒಂದು ದಾರಿ ಮಾಡುವಂಥದ್ದು ಸೊ ಈ ಜಠರ ಕರುಳಿನ ಸಮಸ್ಯೆಯಲ್ಲಿ ಫಸ್ಟ್ ಪ್ರಾಬ್ಲಮ್ ಅಂತೇಳಿದರೆ ಏನಾದರೂ ಕರುಳಲ್ಲಿ ಈ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಮಾಲ್ ಅಬ್ಸಾರ್ಪ್ಷನ್ ಎರಡನೆಯದು ಈ ಅಬ್ಸಾರ್ಪ್ಷನ್ ಸರಿಯಾಗದಿದ್ದರೆ ಪೇಷಂಟಿಗೆ ಡಯೇರಿಯಾ ಅಥವಾ ಅತಿ ಭೇದಿ ಮೋಷನ್ನಲ್ಲಿ ರಕ್ತ ಹೋಗುವಂಥದ್ದು ಇಲ್ಲ ಮೋಷನ್ ಕ್ಲಿಯರ್ ಆಗಿ ಹೋಗದೆ ಒಂದು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೇವೆ ಆ ರೀತಿ ಆಗುವಂಥದ್ದು ಕೆಲವೊಮ್ಮೆ ಆ ಕರುಳಿನ ಭಾಗದಲ್ಲಿ ಏನಾದರೂ ಬ್ಲಾಕ್ ಆಯಿತು ಅಬ್ಸ್ಟ್ರಕ್ಷನ್ ಆಯಿತು ಅಥವಾ ಒಂದು ಇನ್ಫ್ಲಮೇಷನ್ ಅಥವಾ ಏನು ಬಾವು ಆಯಿತು ಆವಾಗ ಕೆಳಗಡೆ ಆಹಾರ ಜೀರ್ಣವಾಗಿ ಕೆಳಗಡೆ ಇಳಿಯದೇ ಇರ್ಬೋದು ಅಥವಾ ಅದೇ ಭಾಗದಲ್ಲಿ ಅದು ಸ್ಟಾಕ್ ಆಗ್ಬೋದು ಸೊ ಬ್ಲಾಕ್ ಅಂತ ಹೇಳ್ತಾವೆ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ ಈ ರೀತಿ ಸಮಸ್ಯೆ ಬಂದು ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಆಗುವುದು ಹೊಟ್ಟೆ ಮೋಷನ್ ಕ್ಲಿಯರ್ ಆಗಿ ಹೋಗದೇ ಇರುವುದು ಸೊ ಇದೆಲ್ಲ ಕರುಳಿನ ಒಂದು ಸಮಸ್ಯೆಯಲ್ಲಿ ಕಾರಣ ಅದೇ ರೀತಿ ದೊಡ್ಡ ಕರುಳಿನಲ್ಲಿ ಅಥವಾ ದೊಡ್ಡ ಕರುಳಿನ ಕೆಲ ಭಾಗದಲ್ಲಿ ಇದು ರೆಕ್ಟಮ್ ಅಥವಾ ಸಿಗ್ಮೋಯ್ಡ್ ಇಟ್ಕೊಳ್ಳೋಣ ಅಂತ ಏನು ಹೇಳ್ತೇವೆ ಅಲ್ಲಿ ಕೆಲವೊಮ್ಮೆ ದುರ್ಮಾಂಸ ಬೆಳಿಬೋದು ದುರ್ಮಾಂಸ ಪಾಲಿಪ್ ಅಂತ ಹೇಳ್ತೇವೆ ಅಲ್ಲಿಂದ ನಿಧಾನ ರಕ್ತ ಸೋರಿಕೆಯಾಗಿ ನಮಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಯಲ್ ಬ್ಲಡ್ ಹೋದ ಹಾಗೆ ತೋರುವುದಿಲ್ಲ ಬಟ್ ಸಣ್ಣ ಮಟ್ಟಿಗೆ ಬ್ಲಿ ಬ್ಲೀಡಿಂಗ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರು ರಕ್ತಹೀನತೆ ಅಥವಾ ಅನೀಮಿಯ ಆಗಿ ಒಂದು ಅದರಿಂದ ಬೇರೆ ಸಮಸ್ಯೆ ಅಂದರೆ ಸುಸ್ತಾಗೋದು ಫೆಟ್ಟಿಗೆ ವೀಕ್ನೆಸ್ ಈ ರೀತಿ ಸಮಸ್ಯೆಯಾಗಿ ಬರೋ ಒಂದು ಸಾಧ್ಯತೆ ಇರ್ತದೆ ಸೊ ಇವು ಕರುಳಿನ ಮುಖ್ಯವಾದ ಸಮಸ್ಯೆಗಳು ಡಾಕ್ಟರ್ ಇನ್ನು ಮಲಬದ್ಧತೆ ತೊಂದರೆ ಬಗ್ಗೆ ನಾವು ಏನು ಹೇಳ್ತೀರಾ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ನಾವು ಸಾಮಾನ್ಯವಾಗಿ ಏನು ಕರಿತೇವೆ ಇದು ಒಂದು ಸ್ಲೋನೆಸ್ ಇದು ಕರುಳು ಒಂದು ಸ್ಲೋ ಆಗಿ ಮಲವನ್ನು ಹೊರಗಡೆ ಹಾಕಲಿಕ್ಕೆ ಒಂದು ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಕೆಲವರಿಗೆ ಮಲ ತುಂಬ ಆಗಿ ಅದನ್ನು ಹೊರಗಡೆ ಹಾಕಲಿಕ್ಕೆ ಆಗೋದಿಲ್ಲ ಅಥವಾ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಆ ಸೆನ್ಸೇಷನ್ನೇ ಬರೋದಿಲ್ಲ ಸುಮಾರು ನಾಲ್ಕು ಐದು ದಿನ ಒಂದು ಮಲ ಪಾಸೇ ಆಗೋದಿಲ್ಲ ಸೊ ಈ ಎರಡೇ ಎರಡು ರೀತಿಯಲ್ಲೂ ಕೂಡ ಮಲಬದ್ಧತೆಯ ಪ್ರಾಬ್ಲಮ್ ಬರ್ಬೋದು ಮುಖ್ಯವಾಗಿ ಮಲಬದ್ಧತೆ ಸಮಸ್ಯೆ ಇದ್ದವರು ಎರಡು ರೀತಿಯ ಒಂದು ತೊಂದರೆಗೆ ಇರ್ಬೋದು ಒಂದು ಅಲ್ಲಿ ಆಬ್ಸ್ಟ್ರಕ್ಷನ್ ಅಥವಾ ಒಂದು ಕರುಳಲ್ಲಿ ಒಂದು ಬ್ಲಾಕ್ ಯಾವುದೇ ಕಾರಣದಿಂದ ಇರ್ಬೋದು ಕರುಳಲ್ಲಿ ಒಂದು ಬ್ಲಾಕ್ ಎರಡನೆಯದು ಕರುಳಿನ ಒಂದು ನರವ್ಯೂಹ ಅಥವಾ ಏನು ನರ್ವಸ್ ಸಿಸ್ಟಮ್ ಇದೆ ಅದು ಸ್ಲೋ ಆಗಿರುವಂಥದ್ದು ಸೊ ಈ ಮೊದಲನೆಯದು ತುಂಬ ಒಂದು ಆಗಿ ಅಥವಾ ಸಿವಿಯರ್ ಆಗಿ ಬರುವಂಥ ಒಂದು ಪ್ರಾಬ್ಲಮ್ಮು ಈ ರೀತಿ ಬ್ಲಾಕ್ ಆದರೆ ಮೋಷನ್ ಆಗದೆ ಹೊಟ್ಟೆ ಒಂದು ಉಬ್ಬರ ಬರುವಂಥದ್ದು ನೋವು ಬರುವಂಥದ್ದು ಒಂದು ಸಿವಿಯರಿಟಿ ಜಾಸ್ತಿ ಇರ್ತದೆ ಈ ರೀತಿ ಸಮಸ್ಯೆ ಕೆಲವೊಮ್ಮೆ ಈ ಕರುಡಿನಲ್ಲಿ ಯಾವುದ ಯಾವುದೇ ತರಹ ಒಂದು ಒಂದು ಪಾಲಿಪ್ ಅಥವಾ ಏನು ದುರ್ಮಾಂಸ ಬೆಳೀತದೆ ಅಥವಾ ಕ್ಯಾನ್ಸರ್ ಇದರ ಲಕ್ಷಣ ಇರ್ಬೋದು ಅಂದರೆ ಈ ಆಗಿ ಹೊಸತ್ತಾಗಿ ಬರುವಂಥ ಮಲಬದ್ಧತೆ ಕೆಲವರಿಗೆ ಸುಮಾರು ವರ್ಷದಿಂದ ಒಂದು ಮಲಬದ್ಧತೆ ಒಂದು ಕ್ರಮೇಣವಾಗಿ ಆಗುವಂಥದ್ದು ಇರ್ತದೆ ಅದು ಒಂದು ಸ್ಲೋ ಟ್ರಾನ್ಸಿಟ್ ಅಂತ ಹೇಳ್ತೇವೆ ಸ್ಲೋ ಟ್ರಾನ್ಸಿಟ್ ಅಂತ ಹೇಳಿದ್ರೆ ಕರುಡು ನಿಧಾನವಾಗಿ ಮೂವ್ ಆಗಿ ಆ ಡೈಜೆಷನ್ ಸಿಸ್ಟಮೇ ಸ್ಲೋ ಆಗಿರುತ್ತೆ ಪೆರಿಸ್ಟಾಲ್ಸಿಸ್ ಸ್ಲೋ ಆಗಿರುತ್ತೆ ಸೊ ಅವರಿಗೆ ಆ ಮೋಷನ್ ಇದೊಂದು ಸೆನ್ಸೇಷನ್ ಬರೋದಿಲ್ಲ ಅದರಿಂದ ಮಲಬದ್ಧತೆಯಾದಂತಹ ಪ್ರಾಬ್ಲಮ್ ಬರ್ಬೋದು ತರ್ಡ್ ಥಿಂಗ್ ಅಂತ ಹೇಳಿದರೆ ಒಂದು ಫೀಕಲ್ ಇವ್ಯಾಕ್ಯುವೇಷನ್ ಡಿಸಾರ್ಡರ್ ಅಂತ ಹೇಳ್ತವೆ ಹಾಗಂತ ಹೇಳಿದರೆ ಮೋಷನ್ ಕರಳಿನಲ್ಲಿ ಮೂವ್ ಆಗಿ ಬರ್ತದೆ ಬಟ್ ಅವರಿಗೆ ಅದನ್ನು ಹೊರದಬ್ಬುವಂತಹ ಒಂದು ಏನು ಇದೆ ಅದು ಕಷ್ಟ ಆಗ್ತದೆ ಸೊ ಮೋಷನ್ ಕೆಳಗ ಕೆಳಗಡೆವರೆಗೆ ಬರುತ್ತೆ ಬಟ್ ಅದೆ ಕೆನಾಟ್ ಎಕ್ಸ್ಪೆಲ್ ಔಟ್ ಅದನ್ನು ಹೊರಗಡೆ ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೆ ತುಂಬ ಕಷ್ಟಪಡ್ತಾರೆ ಸೊ ಈ ಮೂರು ಸಮಸ್ಯೆಯು ಕೂಡ ಮಲಬದ್ಧತೆಯನ್ನು ಉಂಟು ಮಾಡ್ತದೆ ಇದು ಒಂದು ನಮ್ಮ ಭಾರತದಲ್ಲಿ ನಾವು ನೋಡಿದರೆ ಅಥವಾ ಜನರಲ್ ಪಾಪ್ಯುಲೇಷನಲ್ಲಿ ನೋಡಿದರೆ ಇರುವ ಕರುಳಿನ ಸಮಸ್ಯೆಯಲ್ಲಿ ತೀರಾ ಸಾಮಾನ್ಯವಾಗಿರುವ ಸಮಸ್ಯೆ ಇದನ್ನು ಕೆಲವರು ತಮ್ಮ ಜೀವನ ಶೈಲಿಯನ್ನೇ ಅದನ್ನು ಅದಕ್ಕೆ ರೂಢಿ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರಿಗೆ ಅದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸುಮಾರು ರೀತಿಯ ಒಂದು ಚಿಕಿತ್ಸೆ ಎಲ್ಲ ಮಾಡಿದ್ರೂ ಕೂಡ ಅದು ಕಂಟ್ರೋಲ್ ಆಗದೇನು ಇರುವಂಥದ್ದು ಸೊ ಅದರಿಂದ ಮಲಬದ್ಧತೆ ಒಂದು ಒಂದು ಟ್ರೀಟ್ಮೆಂಟ್ ಅಥವಾ ಅದರದ್ದು ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಕೆಲವರಿಗೆ ಮಲದಲ್ಲಿ ರಕ್ತ ಹೋಗ್ತದೆ ಯಾವ ಕಾರಣದಿಂದ ರಕ್ತ ಹೋಗ್ತದೆ ಡಾಕ್ಟರ್ ಈಗ ಕರುಳಿನಲ್ಲಿ ಯಾವುದೇ ಕಾರಣದಿಂದ ಈಗ ಜಠರದಲ್ಲೂ ಹೇಗೆ ಅಲ್ಸರ್ ಆಗ್ತದೆ ಕರುಳಿನಲ್ಲೂ ಕೂಡ ಅದೇ ರೀತಿ ಅಲ್ಸರ್ ಆಗುವ ಒಂದು ಸಂಭವ ಇರ್ತದೆ ಸೊ ಅಲ್ಸರ್ ಆದರೆ ಅಲ್ಲಿಂದ ಒಂದು ಬ್ಲೀಡಿಂಗ್ ಆಗುವ ಒಂದು ಸಾಧ್ಯತೆ ಇರ್ತದೆ ಸೊ ಈ ರೀತಿ ಬ್ಲೀಡಿಂಗ್ ಆದರೆ ಆವಾಗ ಮೋಷನ್ನಲ್ಲಿ ಬ್ಲಡ್ ಹೋಗುವಂಥದ್ದು ಪ್ರಾಬ್ಲಮ್ ಆಗಬಹುದು ಎರಡನೆಯದಾಗಿ ಕರುಳಿನಲ್ಲಿ ದುರ್ಮಾಂಸ ಅಥವಾ ಟ್ಯೂಮರ್ ಬೆಳೆದರೆ ಕೂಡ ಅಲ್ಲಿಂದ ಬ್ಲೀಡಿಂಗ್ ಆಗೋ ಒಂದು ಸಾಧ್ಯತೆ ಇರ್ತದೆ ಸೊ ಮೋಷನ್ನಲ್ಲಿ ಬ್ಲಡ್ ಪಾಸ್ ಆಗ್ತದೆ ಮೂರನೆಯದು ಮೋಷನ್ ಹೋಗುವಾಗ ಕೆಲವೊಮ್ಮೆ ಕೆಳಗಡೆ ಅಂದರೆ ಗುದದ್ವಾರದ ಹತ್ತಿರ ಒಂದು ಗಾಯ ಫಿಶರ್ ಅಂತ ಹೇಳ್ತೇವೆ ಆ ರೀತಿ ಏನಾದರೂ ಆದರೆ ಅಲ್ಲಿಂದ ಕೂಡ ಬ್ಲೀಡಿಂಗ್ ಆಗ್ತದೆ ಪೈಲ್ಸ್ ಅಂತ ಹೇಳ್ತೇವೆ ಹೆಮೊರಾಯ್ಡ್ಸ್ ಅಂತ ಹೇಳ್ತೇವೆ ಇದೆಲ್ಲ ಮೋಷ್ ಕರುಳು ಮತ್ತು ಈ ಏನಲ್ ಕೆನಾಲ್ನೋ ಡಿಸಾರ್ಡರ್ಗಳು ಇಲ್ಲಿ ಇಲ್ಲಿಂದ ಕೂಡ ಬ್ಲೀಡಿಂಗ್ ಆಗುವ ಒಂದು ಸಾಧ್ಯತೆ ಇರ್ತದೆ ಸೊ ಈ ಎಲ್ಲದರಿಂದ ಅಲ್ಲಿ ಒಂದು ಮಲದಲ್ಲಿ ಮೋಷನ್ ಹೋಗುವಂಥ ಮೋಷನ್ನಲ್ಲಿ ಸಾರಿ ರಕ್ತ ಹೋಗುವಂಥ ಒಂದು ಸಮಸ್ಯೆ ಆಗಬಹುದು ಟ್ರೀಟ್ಮೆಂಟ್ ಏನಾದರೂ ಉಂಟಾ ಈಗ ನಾವು ಈ ಮಲಬದ್ಧತೆ ಕಂಟ್ರೋಲ್ ಫಸ್ಟ್ ಅಂತ ಹೇಳಿದರೆ ಈ ಬ್ಲೀಡಿಂಗ್ ಆಗಲಿಕ್ಕೆ ಈಗ ಈ ಫಿಶರ್ ಇರ್ಬೋದು ಇಲ್ಲ ಪೈಲ್ಸ್ ಇರ್ಬೋದು ಬ್ಲೀಡಿಂಗ್ ಆಗಲಿಕ್ಕೆ ಮುಖ್ಯ ಕಾರಣ ಹಾರ್ಡ್ ಸ್ಟೂಲ್ಸ್ ಅಥವಾ ಒಂದು ಮಲಬದ್ಧತೆ ಮಲಬದ್ಧತೆ ಕಂಟ್ರೋಲ್ ಆದ ಹಾಗೆ ಈ ಬ್ಲೀಡಿಂಗ್ ಕೂಡ ಕೆಲವೊಮ್ಮೆ ಸರಿ ಆಗ್ತದೆ ಅದೃಷ್ಟಕ್ಕೆ ಎರಡನೆಯದಾಗಿ ಈ ಅಲ್ಸರ್ ಅಲ್ಸರ್ ಆಗಲಿಕ್ಕೆ ಬಹುತೇಕ ಕಾರಣ ಇರ್ಬೋದು ಒಂದು ಅದು ಈ ಕರುಳಿನದ್ದೇ ಒಂದು ಸಮಸ್ಯೆ ಆದಂತಹ ಒಂದು ಇನ್ಫ್ಲಮೇಟ್ರಿ ಬವೆಲ್ಡೀಸ್ ಅಥವಾ ಕರುಳಿನ ಊತ ಈ ರೀತಿ ಕಾಯಿಲೆ ಇದ್ದರೆ ಅದರಿಂದ ಕೂಡ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ ಇದಕ್ಕೆ ನಾವು ಮೊದಲು ಆ ಕರುಳಿನ ಯಾವುದು ಈ ತೊಂದರೆ ಯಾವುದರಿಂದ ಆಗಿದೆ ಅಂತ ಒಂದು ಪತ್ತೆ ಹಚ್ಚಬೇಕು ಈ ಪತ್ತೆ ಹಚ್ಚಲು ಅದನ್ನು ನಾವು ಈ ರೀತಿ ಈಗ ಎಂಡೋಸ್ಕೋಪಿ ಹೇಗೆ ಮಾಡ್ತೇವೆ ಬಾಯಿಂದ ಒಂದು ಕ್ಯಾಮರಾ ಹಾಕಿ ಜಠರವನ್ನು ಹೇಗೆ ನೋಡ್ತೇವೆ ಅದೇ ರೀತಿ ಕರುಳನ್ನು ಕೂಡ ಪರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾವು ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ ಈ ಕೊಲೊನೊಸ್ಕೋಪಿ ಟೆಸ್ಟ್ ಮಾಡು ಮಾಡಬೇಕಾದ್ರೆ ನಾವು ಈ ಗುದದ್ವಾರ ಕರುಳು ದೊಡ್ಡ ಕರುಳು ಮುಖ್ಯವಾಗಿ ಸಣ್ಣ ಕರುಳುವರೆಗೆ ಲಾಸ್ಟ್ ಒಂದು ನೋಡ್ಬೋದು ಬಟ್ ಇಡೀ ಸಣ್ಣ ಕರುಳು ನೋಡೋದು ಕೊಲೊನೊಸ್ಕೋಪಿಯಲ್ಲಿ ಕಷ್ಟ ಈ ಕರುಳಿನ ಏನು ಸಮಸ್ಯೆ ಇದ್ದರೂ ಕೂಡ ಅಲ್ಸರ್ ಇರ್ಬೋದು ಪಾಲಿಪ್ಸ್ ಇರ್ಬೋದು ಅಥವಾ ಗ್ರೋತ್ ಇರ್ಬೋದು ಏನಿದ್ರೂ ಕೂಡ ನಾವು ಅದನ್ನು ಕಂಡುಹಿಡಲಿಕ್ಕೆ ಆಗ್ತದೆ ಕೆಲವೊಮ್ಮೆ ಈ ರೀತಿ ಅದರಿಂದ ಬಯೋಪ್ಸಿ ಕೂಡ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸಿ ಇದು ಯಾವುದರಿಂದ ಬಂದಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತದೆ ಸೊ ಈ ಈ ರೀತಿ ನಾವು ಅದನ್ನು ಕಂಡುಹಿಡಿಬೋದು ಒಂದು ಸಲ ಆ ಕಾಯಿಲೆ ಏನಂತ ಕಂಡುಹಿಡಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಆದ ಒಂದು ಟ್ರೀಟ್ಮೆಂಟ್ ಇರುತ್ತೆ ಕಾನ್ಸ್ಟಿಪೇಷನ್ನಾಗಿ ಬ್ಲಡ್ ಹೋದರೆ ಈ ಹೆಮೊರಾಯ್ಡ್ಸ್ ಇರಲಿ ಇಲ್ಲ ಫಿಶರ್ ಇರಲಿ ಇದಕ್ಕೆ ಸಮ್ ಸ್ಟೂಲ್ಸ್ ಆಫ್ನರ್ಸ್ ಅಥವಾ ಮೋಷನನ್ನು ಸ್ವಲ್ಪ ತೆಳ್ಳಗೆ ಮಾಡಿ ಹೋದರೆ ತುಂಬ ರಿಲೀಫ್ ಸಿಗ್ಬೋದು ಬೇರೆ ಅದಕ್ಕೆ ಅದಕ್ಕೆ ಸ್ಪೆಸಿಫಿಕ್ ಆದ ಮೆಡಿಸಿನ್ಸ್ ಇದೆ ಮೆಡಿಸಿನ್ಸಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಮ್ಮೆ ಗುಣ ಮಾಡಲಿಕ್ಕೆ ಕೆಲವೊಮ್ಮೆ ಅಟ್ಲೀಸ್ಟ್ ಪೇಷಂಟಿಗೆ ಆ ಬ್ಲೀಡಿಂಗನ್ನು ತಕ್ಕ ಮಟ್ಟಿಗೆ ನಿಲ್ಲಿಸಿ ಮುಂದೆ ಸ್ಪೆಸಿಫಿಕ್ ಆಗಿ ಸರ್ಜರಿ ಬೇಕಾಗಬಹುದು ಅಥವಾ ಬೇರೆ ಚಿಕಿತ್ಸೆ ಬೇಕಾಗ್ಬೋದು ಈ ರೀತಿ ಮಾಡಲಿಕ್ಕೆ ಆಗ್ತದೆ ಇನ್ನು ಈ ಜಠರ ಮತ್ತು ಕರುಳಿನ ತೊಂದರೆಯಲ್ಲಿ ರಕ್ತಹೀನತೆ ಹೇಗೆ ಬರ್ತದೆ ಈಗ ಒಂದು ಕರುಳಲ್ಲಿ ಅಥವಾ ಜಠರದಲ್ಲಿ ಯಾವುದೇ ರೀತಿ ಗಾಯ ಆದರೆ ಅಥವಾ ಅಲ್ಸರ್ ಆದರೆ ಇಲ್ಲ ಈವನ್ ಈ ಎಬ್ಸಾಬ್ಷನ್ ಅಥವಾ ಏನು ನಾವು ಆಹಾರದಲ್ಲಿ ತೆಕಳುವಂಥ ಪೌಷ್ಟಿಕಾಂಶ ಶರೀರಕ್ಕೆ ಸಿಗದಿದ್ದರೆ ಆವಾಗ ಮೈಯಲ್ಲಿ ಈ ರಕ್ತ ಲೆವೆಲ್ ಕಮ್ಮಿ ಆಗ್ಬೋದು ಒಂದು ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ ಐರನ್ ಡೆಫಿಷಿಯನ್ಸಿ ಈ ರಕ್ತಕ್ಕೆ ಒಂದು ಐಯರ್ನ್ ಲವಣ ತುಂಬ ಸಾರಿ ಇದು ಮೆಟಲ್ಸ್ ತುಂಬ ಇಂಪಾರ್ಟೆಂಟ್ ರಕ್ತ ಬೇಕಾದರೆ ಐಯರ್ನ್ ಇರಬೇಕು ಬಾಡಿಯಲ್ಲಿ ಸೊ ಅದು ಕರುಳಲ್ಲಿ ಅಬ್ಸಾರ್ಬ್ ಆಗುವಂಥದ್ದು ನಮ್ಮ ಆಹಾರದಿಂದ ಅಬ್ಸಾರ್ಬ್ ಆಗುವಂಥದ್ದು ಸೊ ಕರುಳಿನ ಕಾಯಿಲೆಯಲ್ಲಿ ಐಯರ್ನ್ ಡೆಫಿಷನ್ಸಿ ಅನಿಮಿಯ ಬರ್ಬೋದು ಅದೇ ರೀತಿ ವಿ ವಿಟಮಿನ್ ಬಿ ಟ್ವೆಲ್ ಅಂತ ಇರುತ್ತೆ ಈ ವಿಟಮಿನ್ ಬಿ ಟ್ವೆಲ್ ಲೆವೆಲ್ ಕೂಡ ಕರುಳಲ್ಲಿ ಅದನ್ನು ಅಬ್ಸಾರ್ಬ್ ಆಗುವಂಥದ್ದು ಅದು ಕೂಡ ಕಮ್ಮಿ ಆಗ್ಬೋದು ಇದರ ಜೊತೆಗೆ ಈ ಅಲ್ಸರ್ ಆದರೆ ಬ್ಲೀಡಿಂಗ್ ಆಗಿ ಹೋಗ್ಬೋದು ಮತ್ತು ನಮಗೆ ಕಾಣೋದಿಲ್ಲ ನಾವು ಒಕ್ಕಲ್ಟ್ ಬ್ಲೀಡ್ ಅಂತ ಹೇಳ್ತೇವೆ ಕಣ್ಣಿಗೆ ಕಾಣದ್ದು ಬಟ್ ಅದು ಕ್ರಮೇಣ ಒಂದು ಹನಿ ಹನಿಯಾಗಿ ಹೋಗುವಂಥ ಓವರ್ ಎ ಪಿರಿಯಡ್ ಆಫ್ ಟೈಮ್ ಮೂರು ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ಹೀಗೆ ಕಂಟಿನ್ಯೂಸ್ ಸಣ್ಣ ಪ್ರಮಾಣದಲ್ಲಿ ರಕ್ತ ಲಾಸ್ ಆದರೆ ಆವಾಗ ಕೂಡ ಅವರು ಒಂದು ರಕ್ತಹೀನತೆಯಾಗಿ ಬರುವ ಒಂದು ಸಂಭವ ಇರ್ತದೆ ಸೊ ಇದು ಇದು ಎರಡು ರೀತಿಯಲ್ಲಿ ಒಂದು ಅಬ್ಸಾರ್ಬ್ಷನ್ ಕಮ್ಮಿ ಆದರೆ ಇನ್ನೊಂದು ಬ್ಲಡ್ ಲಾಸ್ ಆದರೆ ಓಕೆ ಹಾಗೆ ನಾವು ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ನಾವು ಕೇಳಿದ್ವಿ ಸೊ ಅದಕ್ಕೆ ಕಾರಣ ಆಗಿರ್ಬೋದು ಅದರ ಸ್ಕ್ರೀನಿಂಗ್ ಬಗ್ಗೆ ಒಂದು ನೆಸೆಸಿಟಿ ಬಗ್ಗೆ ಹೇಳಬಹುದಾ ಈಗ ಯೂಶುವಲಿ ಅದು ನಮ್ಮ ಈ ವೆಸ್ಟರ್ನ್ ಕಂಟ್ರೀಸ್ ಪಾಶ್ಚಿಮಾತ್ಯ ದೇಶದಲ್ಲಿ ಕೊ ಕೊಲೋನ್ ಕ್ಯಾನ್ಸರ್ ಅಂದರೆ ಒಂದು ದೊಡ್ಡ ವಿಷಯ ಅಂದರೆ ಅಲ್ಲಿ ತುಂಬ ಕಾಮನ್ ಅದು ಈಗ ನಾವು ನಮ್ಮ ಈ ಇಂಡಿಯಾದಲ್ಲಿ ಕೂಡ ವೆಸ್ಟರ್ನೈಸ್ಡ್ ಲೈಫ್ ಸ್ಟೈಲ್ ಇದರಿಂದ ಕರುಳು ಕ್ಯಾನ್ಸರ್ ಜಾಸ್ತಿ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪ್ರಾಯದವರಿಗೆ ಕೂಡ ಕರುಳಿನ ಕ್ಯಾನ್ಸರನ್ನು ನೋಡಿದ್ದೇವೆ ಸೋ ಹೀಗಿರುವಾಗ ಅದನ್ನು ಶ್ ಸಣ್ಣ ಅಥವಾ ಅರ್ಲಿ ಸ್ಟೇಜಲ್ಲಿ ಒಂದು ಪತ್ತೆ ಹಚ್ಚುವಂಥದ್ದು ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ಸ್ಕ್ರೀನಿಂಗ್ ಅಂತ ಹೇಳಿದರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಡುವ ಮುಂಚೆ ಅಥವಾ ಅದು ಬೇರೆ ಕಡೆ ಹರಡುವ ಮುಂಚೆ ಅದನ್ನು ಒಂದು ಆ ಬುಡದಲ್ಲೇ ಅದನ್ನು ಪತ್ತೆ ಹಚ್ಚುವಂಥದ್ದು ಸೋ ಇದು ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಇನ್ ಇನ್ವೆಸ್ಟಿಗೇಷನ್ ಅಥವಾ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಯಾಕಂತ ಹೇಳಿದರೆ ಇದನ್ನು ಸಂಪೂರ್ಣವಾಗಿ ಇದನ್ನು ತಡೆಗಟ್ಟಬೋದು ಅಥವಾ ಅರ್ಲಿ ಸ್ಟೇಜಲ್ಲಿ ಇದನ್ನು ಕ್ಯೂರ್ ಮಾಡ್ಬೋದು ಸೊ ಇದನ್ನು ನಾವು ಕೊಲೊನೋಸ್ಕೋಪಿ ಮುಖಾಂತರ ಅಂದರೆ ಪರೀಕ್ಷೆ ರುಟೀನಾಗಿ ಮಾಡುವಂಥದ್ದು ಪಾಶ್ಚಾತ್ಯ ದೇಶಗಳಲ್ಲಿ ಐವತ್ತು ಕೆಲವು ದೇಶಗಳಲ್ಲಿ ಐವತ್ತು ಕೆಲವು ದೇಶದ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಕಂಪಲ್ಸರಿ ಕೊಲೊನೊಸ್ಕೋಪಿ ಮಾಡ್ತಾರೆ ಅಲ್ಲಿ ಯಾಕಂದರೆ ಪಾಪ್ಯುಲೇಷನಲ್ಲಿ ಇದರದ್ದು ಒಂದು ಲೆವೆಲ್ ತುಂಬ ಜಾಸ್ತಿ ಇದೆ ತುಂಬ ಜನರಿಗೆ ಕರುಳಿನ ಕ್ಯಾನ್ಸರ್ ಆಗ್ತದೆ ನಮ್ಮ ದೇಶದಲ್ಲಿ ಆ ರೀತಿಯ ಒಂದು ಲೆವೆಲಿಗೆ ಬಂದಿಲ್ಲ ಬಟ್ ಏನಂತ ಹೇಳಿದರೆ ಈಗ ಮನೆಯಲ್ಲಿ ಯಾರಿಗಾದರೂ ಕರುಳಿನ ಬಗ್ಗೆ ಸಮಸ್ಯೆ ಇತ್ತು ಪೇರೆಂಟ್ಸ್ ಆಗಲಿ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆಗಲಿ ಯಾರಿಗಾದರೂ ಕರುಳಿನ ಸಂಬಂಧ ಕ್ಯಾನ್ಸರ್ ಇದ್ದರೆ ಅಥವಾ ಈ ರೀತಿ ರಕ್ತಹೀನತೆ ಆಯಿತು ಇಲ್ಲ ಅವರಿಗೆ ಕೆಲವೊಂದು ಕ್ಯಾನ್ಸರ್ ಸಿಂಡ್ರೋಮ್ ಇರುತ್ತೆ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಗುಣ ಆಗಿರ್ಬೋದು ಅಂಥವರಿಗೆ ಈ ಕರುಳಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂಥವರಿಗೆ ನಾವು ಈ ಸ್ಕ್ರೀನಿಂಗ್ ಅಂತ ಮಾಡ್ತೇವೆ ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಅಂತ ಅಂಥವರಿಗೆ ಕೊಲೊನೋಸ್ಕೋಪಿ ಮಾಡಿ ಅಲ್ಲಿ ಏನಾದರೂ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಇಲ್ಲವೋ ಅಂತ ಒಂದು ಪತ್ತೆ ಹಚ್ಚೋದು ಆ ರೀತಿ ಏನಾದರೂ ಇದ್ದರೆ ಅದಕ್ಕೆ ಅದೇ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಸಣ್ಣದು ಇದ್ದರೆ ನಾವು ಎಂಡೋಸ್ಕೋಪಿ ಮುಖಾಂತರನೇ ಅದನ್ನು ಪಾಲಿಪೆಕ್ಟಮಿ ಅಥವಾ ಡಿಸೆಕ್ಷನ್ ಮಾಡಿ ತೆಗಿಲಿಕ್ಕೆ ಆಗ್ತದೆ ಸ್ವಲ್ಪ ಬೆಳೆದಿದ್ದರೆ ಬೇರೆ ಜಾಗಕ್ಕೆ ಅದು ಹೋಗಲಿಲ್ಲ ಅಲ್ಲೇ ಇದೆ ಅಂತ ಹೇಳಿದರೆ ಶಸ್ತ್ರಚಿಕಿತ್ಸೆ ಸರ್ಜರಿ ಮೂಲಕ ಅದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು ಸೊ ಈ ಸ್ಕ್ರೀನಿಂಗ್ ಎಂಬುದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡ್ತದೆ ಆ್ಯಂಡ್ ಈ ಕ್ಯಾನ್ಸರನ್ನು ಟೋಟಲಿ ಕ್ಯೂರ್ ಮಾಡುವಂಥ ಒಂದು ಸಂಭವ ಇರ್ತದೆ ಇನ್ನು ಕೆಲವು ಕೆಲವೊಮ್ಮೆ ತಿಂದ ಆಹಾರ ಜೀರ್ಣವಾಗಿದೆ ಅಜೀರ್ಣ ಸಮಸ್ಯೆ ಉಂಟಾಗ್ತದೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಜೀರ್ಣದಿಂದ ಅಜೀರ್ಣ ಅಂತ ಹೇಳಿದರೆ ಒಂದು ನಾನು ನಾನು ಆಲ್ರೆಡಿ ಈಗ ಒಂದು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಕರುಳಿನ ಒಂದು ಏನು ಕೆಲಸ ಅಂತ ಅದು ಆಹಾರವನ್ನು ಜೀರ್ಣ ಮಾಡಿ ಅದನ್ನು ಈ ನಮ್ಮ ಶರೀರಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಕೊಡುವಂಥದ್ದು ಸೊ ಒಂದು ಲೆಕ್ಕದಲ್ಲಿ ಈ ಜೀರ್ಣಕ್ರಿಯೆ ಸರಿಯಾಗಿ ಹೋಗಲಿಲ್ಲ ಅಥವಾ ಅಬ್ಸಾರ್ಬ್ಷನ್ನಲ್ಲಿ ಪ್ರಾಬ್ಲಮ್ ಆಯಿತು ಆವಾಗ ಅದು ಅಜೀರ್ಣ ಅಂತಹ ಒಂದು ಸಮಸ್ಯೆ ಬರ್ಬೋದು ಅಜೀರ್ಣ ಬಂದರೆ ಅಂತಹ ಪೇಷಂಟ್ ಒಂದು ಒಂದು ಅವರಿಗೆ ಒಂದು ಡಯೇರಿಯಾ ಲೂಸ್ ಮೋಷನ್ ಥರ ಆಗಬಹುದು ಅಥವಾ ಮೋಷನ್ನಲ್ಲಿ ಕೆಲವು ಕೆಲವರು ಮ್ಯೂಕಸ್ ಹೋಗ್ತದೆ ಅಂದರೆ ಸಿಂಬಳ ಥರ ಹೋಗ್ತದೆ ಫುಡ್ ಹಾಗೆ ಇದ್ದ ಹಾಗೆ ಹೋಗ್ತದೆ ಆ ರೀತಿ ಒಂದು ಕೆಲವೊಮ್ಮೆ ಫ್ಯಾಟ್ ಅಂದರೆ ಎಣ್ಣೆ ಪದಾರ್ಥ ಥರ ಹೋಗ್ತದೆ ಈ ರೀತಿ ಕಂಪ್ಲೇಂಟ್ ಇರ್ತದೆ ಪೇಷಂಟ್ಸಿಗೆ ಇದು ಬೇಸಿಕಲಿ ಸಣ್ಣ ಕುರುಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆಗುವಂಥ ಪ್ರಾಬ್ಲಮ್ ಸಣ್ಣ ಕುರುಳಲ್ಲಿ ಈ ಅಬ್ಸಾರ್ಪ್ಷನ್ ಆಗಬೇಕಾದ್ರೆ ಕೆಲವೊಂದು ಎನ್ಸೈಮ್ಸ್ ಬೇಕಾಗ್ತದೆ ಮತ್ತು ಅದರದ್ದೊಂದು ಏನು ಎಬ್ಸಾಬ್ಷನ್ ಆಗುವಂಥ ಒಂದು ಸರ್ಫೇಸ್ ಇದೆ ಅದು ಸರಿಯಾಗಿ ಕೆಲಸ ಮಾಡಬೇಕು ಈ ಎನ್ಜೈಮ್ಸ್ ಬರೋದು ಒಂದು ಪೆನ್ಕ್ರಿಯಾಸ್ ಪೆನ್ಕ್ರಿಯಾಸ್ ಅಂತ ಹೇಳಿದರೆ ಮೇಧೋಜೀರಕ ಗ್ರಂಥಿ ಇಲ್ಲಿಂದ ಈ ಡೈಜೆಸ್ಟಿವ್ ಎಂಝ ಎನ್ಸೈಮ್ಸ್ ಎಲ್ಲ ಬರುತ್ತೆ ಈಗ ಪೆನ್ಕ್ರಿಯಾಸಲ್ಲಿ ಸಮಸ್ಯೆ ಇದ್ದವರಿಗೆ ಈ ಜೀರ್ಣ ಕ್ರಿಯೆ ತುಂಬ ಪ್ರಾಬ್ಲಮ್ ಆಗ್ಬೋದು ಅಂಥವರು ವೆಯ್ಟ್ ಗೇನ್ ಆಗೋದಿಲ್ಲ ವೆಯ್ಟ್ ಲಾಸ್ ಆಗ್ತಾರೆ ಮತ್ತು ಮೋಷನ್ ಪದೇ ಪದೇ ಹೋಗುವುದು ಎಣ್ಣೆ ಎಣ್ಣೆ ಥರ ಪದಾರ್ಥ ಮೋಷನಲ್ಲಿ ತಿಂದದ್ದು ಹಾಗೆ ಹೋದಂಥ ಒಂದು ಸಂದರ್ಭ ಇರ್ತದೆ ಎರಡನೆಯದು ಪಿತ್ತ ಪಿತ್ತ ಅಂಥೇಳಿದರೆ ಬೈಲ್ ಇದರಲ್ಲೂ ಕೂಡ ಸಮಸ್ಯೆ ಇದ್ದರೆ ಒಂದು ಆಬ್ಸ್ ಲಿವರಲ್ಲಿ ಪ್ರಾಬ್ಲಮ್ ಆಗಿ ಕೆಲವೊಮ್ಮೆ ಅವರಿಗೂ ಕೂಡ ಒಂದು ಡೈಜೆಸ್ಟಿವ್ ಅಬ್ನಾರ್ಮಾಲಿಟೀಸ್ ಆಗುವಂಥ ಒಂದು ಸನ್ ಪ್ರಾಬ್ಲಮ್ ಇರ್ತದೆ ಸೊ ಈ ರೀತಿ ಸಮಸ್ಯೆ ಇದ್ದರೆ ಆಗ್ಬೋದು ಇಲ್ಲ ಸಣ್ಣ ಕರುಳಲ್ಲಿ ಕೆಲವೊಮ್ಮೆ ಅಲ್ಸರ್ ಆಗ್ಬೋದು ಸ್ಪೆಸಿಫಿಕ್ ಡಿಸೀಸಸ್ ಇದೆ ಸಣ್ಣ ಕರುಳಿದು ಸಿಲಿಯಾಕ್ ಡಿಸೀಸ್ ಅಂತ ಹೇಳ್ತೇವೆ ಕೆಲವರಿಗೆ ವೀಟ್ ವೀಟ್ ತಿಂದರೆ ಆಗೋದಿಲ್ಲ ವೀಟ್ ಅಲರ್ಜಿ ಅದು ನಮ್ಮ ಭಾಗದಲ್ಲಿ ತುಂಬ ಕಮ್ಮಿ ಉಡುಪಿ ಅಥವಾ ಸೌತ್ ಇಂಡಿಯಾದಲ್ಲಿ ಕಮ್ಮಿ ನಾರ್ತ್ ಇಂಡಿಯಾದಿಂದ ಬರುವ ಸುಮಾರು ಜನರಿಗೆ ಈ ಸಿಲಿಯಾಕ್ ಡಿಸೀಸ್ ಇರುವ ಒಂದು ಸಾಧ್ಯತೆ ಇರ್ತದೆ ಅವರು ವೀಟಲ್ಲಿರುವಂಥ ಒಂದು ಗ್ಲೂಟನ್ ಅಂತ ಒಂದು ಏನು ಅಂಶ ಇರುತ್ತೆ ಅದಕ್ಕೆ ಅಲರ್ಜಿ ಇರ್ತದೆ ಸೊ ಅವರಿಗೆ ಕರುಳಲ್ಲಿ ಅದರಿಂದ ಗಾಯ ಆಗ್ತದೆ ಅದರಿಂದ ಸುಮಾರು ಸಮಸ್ಯೆ ಬರುವ ಒಂದು ಸಾಧ್ಯತೆ ಇರ್ತದೆ ಸೊ ಅದರಿಂದ ಕೂಡ ಅಜೀರ್ಣ ಅಥವಾ ಒಂದು ಮಾಲ್ ಅಬ್ಸಾರ್ಪ್ಷನ್ ಆಗೋ ಒಂದು ಸಂಭವ ಇರ್ತದೆ ಸೊ ಸಣ್ಣ ಕರುಳಿನ ಕಾಯಿಲೆಯಲ್ಲಿ ಇದು ಅಜೀರ್ಣ ದುಪ್ಪ ಸಮಸ್ಯೆ ನಾವು ನೋಡ್ತೇವೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದರೆ ಸಣ್ಣ ಕರುಳಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಇನ್ಫೆಕ್ಷನ್ ನಾವು ಒಂದು ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಹೇಳ್ತೇವೆ ನಮ್ಮ ಈ ಕರುಳು ಒಂದು ಬ್ಯಾಕ್ಟೀರಿಯಾ ಒಂದು ನಾರ್ಮಲ್ ಇರುವಂಥ ಒಂದು ನಮ್ಮ ಶರೀರದಲ್ಲಿ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಇರೋದು ಅಂತ ಹೇಳಿದರೆ ಕರುಳು ಕರುಳಲ್ಲಿ ಬ್ಯಾಕ್ಟೀರಿಯಾ ಇರಲೇಬೇಕು ಯಾಕಂದರೆ ಅದು ಫುಡ್ ಡೈಜೆಷನಿಗೆ ಹೆಲ್ಪ್ ಮಾಡ್ತದೆ ನಾವು ತಗೊಳ್ಳುವ ಆಹಾರ ಡೈಜೆಸ್ಟ್ ಮಾಡಲಿಕ್ಕೆ ನಮ್ಮ ಶರೀರದ ಏನು ಈ ಎನ್ಸೈಮ್ಸ್ ಎಷ್ಟು ಹೆಲ್ಪ್ ಮಾಡ್ತದೆ ಅಲ್ಲಿರುವ ನಮಗೆ ಯೂಸ್ಫುಲ್ ಆಗುವಂಥ ಬ್ಯಾಕ್ಟೀರಿಯಾ ಇರ್ತವೆ ಅದು ಅಷ್ಟೇ ಹೆಲ್ಪ್ಫುಲ್ ಸೊ ಇದು ಒಂದು ಮೇಂಟೇನ್ ಒಂದು ಲೆವೆಲ್ ಮೇಂಟೈನ್ ಮಾಡ್ಕೊಂಡಿರ್ತವೆ ಆ ಒಂದು ಓವರ್ ಗ್ರೋತ್ ಆದರೆ ಅಥವಾ ಅದು ನಾರ್ಮಲ್ಗಿಂತ ಜಾಸ್ತಿ ಆದರೆ ಅಂತಹ ಸಂದರ್ಭದಲ್ಲಿ ಈ ಈ ರೀತಿ ಒಂದು ಅಜೀರ್ಣದ ಸಮಸ್ಯೆ ಬರ್ಬೋದು ಓಕೆ ಡಾಕ್ಟರ್ ಮಕ್ಕಳಲ್ಲೂ ಕೂಡ ಈ ಹೊಟ್ಟೆ ಸಮಸ್ಯೆ ಬರ್ತದೆ ಅಂದರೆ ಕರುಳು ಮತ್ತು ಜಠರದ ಸಮಸ್ಯೆ ಬರ್ತದ ಅಂತ ಯಾಕಂತ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಹೊಟ್ಟೆ ನೋವು ಬಂದರೂ ಕೂಡ ಸೊ ಆ ಮಕ್ಕಳಲ್ಲಿ ಎಷ್ಟು ಪರ್ಸೆಂಟ್ ಇರ್ತದೆ ಡಾಕ್ಟರ್ ಬರುವಂಥದ್ದು ಸಣ್ಣ ಮಕ್ಕಳಲ್ಲಿ ನ ಜಠರ ಮತ್ತು ಕರುಳಿನ ಸಮಸ್ಯೆ ಸಾಮಾನ್ಯವಾಗಿ ಒಂದು ಜಂತು ಹುಳ ಅಂದರೆ ಒಂದು ವರ್ಮ್ ಇನ್ಫೆಸ್ಟೇಷನ್ಸ್ ಅಂತ ಹೇಳ್ತವೆ ಇದರಿಂದ ಆಗುವಂಥದ್ದು ಮಕ್ಕಳು ಅಂದರೆ ಈಗ ಸಾಯಿಲಲ್ಲಿ ಹೊರಗಡೆ ಒಂದು ಅವರಿಗೆ ಗೊತ್ತಿರೋದಿಲ್ಲ ಕ್ಲೆನ್ಲಿನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಹೊಟ್ಟೆಗೆ ಹೋದರೆ ಆ ಆ ಥರದಿಂದ ಒಂದು ಹುಳು ಬಾಧೆ ಆಗುವ ಸಮಸ್ಯೆ ಇರ್ತದೆ ಸೊ ದಟ್ ಈಸ್ ಒನ್ ಆಫ್ ದಿ ಕಾಮನ್ ಪ್ರಾಬ್ಲಮ್ಸ್ ಈಗ ಜನ್ರಲಿ ಮಕ್ಕಳ ತಜ್ಞರಾಗಲಿ ಇಲ್ಲ ಗೌರ್ಮೆಂಟ್ ಆಗಲಿ ಈ ಜಂತುಹುಳ ನಿವಾರಣೆಗೆ ತುಂಬ ಕ್ರಮ ಕೈಗೊಂಡಿದೆ ಬಟ್ ಸ್ಟಿಲ್ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂಥವರಿಗೆ ಹೊಟ್ಟೆ ನೋವು ಬರೋದು ಕೆಲವೊಮ್ಮೆ ರಾತ್ರಿ ಹೊತ್ತು ಮೋಷನ್ ಹೋಗುವಾಗ ಹೋಗುವ ದಾರಿಯಲ್ಲಿ ಒಂದು ಇಚ್ಚಿಂಕ್ ಈ ರೀತಿ ಸಮಸ್ಯೆ ಬರುವಂಥದ್ದು ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ ಇದು ಬಿಟ್ಟು ಮಕ್ಕಳಲ್ಲಿ ಕೆಲವೊಮ್ಮೆ ಕರುಳು ಈ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಸೊ ಅದರಿಂದ ಅವರಿಗೆ ಪದೇ ಪದೇ ಹೊಟ್ಟೆ ನೋವು ಬರಬಹುದು ಈ ದೊಡ್ಡವರಿಗೆ ಹೇಗೆ ಅಲ್ಸರ್ ಕಾಯಿಲೆ ಬರ್ಬೋದು ಮತ್ತು ಈ ಅಬ್ಸಾರ್ಬ್ಷನ್ ಪ್ರಾಬ್ಲಮ್ ಬರ್ಬೋದು ಅದು ಮಕ್ಕಳಲ್ಲೂ ಬರ್ಬೋದು ಬಟ್ ಚಾನ್ಸಸ್ ಸ್ವಲ್ಪ ಕಮ್ಮಿ ಸೊ ಇದೆಲ್ಲ ಪ್ರಾಬ್ಲಮ್ಸು ಮಕ್ಕಳಲ್ಲಿ ಬರುವ ಒಂದು ಸಾಧ್ಯತೆ ಇದೆ ಇನ್ನು ಕರುಳಿನ ಸಮಸ್ಯೆಯನ್ನು ಹೇಗೆ ಪತ್ತೆ ಹಚ್ಚಬಹುದು ಅಂತ ಹೇಳಿ ಫಸ್ಟ್ ನಾನು ಈಗ ಆಲ್ರೆಡಿ ಹೇಳಿದಾಗೆ ದೊಡ್ಡ ಕರುಳಿದು ಸಮಸ್ಯೆ ನೋಡಬೇಕಾದ್ರೆ ನಾವು ಕಲೋನೋಸ್ಕೋಪಿ ಅಂತ ಒಂದು ಪರೀಕ್ಷೆ ಬಗ್ಗೆ ಹೇಳಿದ್ದೇನೆ ಇದು ಬಿಟ್ಟು ನಮಗೆ ಸಣ್ಣ ಕರುಳಿನ ಪರೀಕ್ಷೆ ಅಥವಾ ಸಮಸ್ಯೆ ಬಗ್ಗೆ ನೋಡಬೇಕಾದ್ರೆ ಜನರಲಿ ನಾವು ಒಂದು ಹೊಟ್ಟೆಯ ಒಂದು ಸಿಟಿ ಸ್ಕ್ಯಾನ್ ಮಾಡ್ತೇವೆ ಅದರಲ್ಲಿ ಸ್ಪೆಷಲ್ ಟೆಸ್ಟ್ ಇದೆ ಸಿ ಟಿ ಸ್ಕ್ಯಾನ್ ಮಾಡಿ ಒಂದು ಪೇಷಂಟಿಗೆ ಒಂದು ಏನು ಕುಡಿಲಿಕ್ಕೆ ಕೊಟ್ಟು ಸ್ಪೆಸಿಫಿಕ್ ಇಂಗ್ರೀಡಿಯಂಟ್ಸ್ ಇರುವಂಥದ್ದು ಒಳಗಡೆ ನಮಗೇನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗ್ತದೆ ಎಂಟ್ರೋಗ್ರಫಿ ಅಂತ ಹೇಳ್ತೇವೆ ಇದರ 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 ಜೊತೆಗೆ ಒಂದು ಕ್ಯಾಪ್ಸ್ಯೂಲ್ ಅಂತ ಬರುತ್ತೆ ಆ ಕ್ಯಾಪ್ಸ್ಯೂಲ್ ಒಳಗಡೆ ಕ್ಯಾಮರಾ ಫಿಟ್ ಮಾಡಿರ್ತಾರೆ ಅದನ್ನು ಪೇಷಂಟ್ ಸ್ವಾಲೋ ಮಾಡ್ತಾರೆ ಅದು ಹೊಟ್ಟೆಯೊಳಗಡೆ ಹೋಗಿ ಅದು ಫೋಟೋ ತೆಗೀತದೆ ಇಡ್ ವಿತ್ಸ್ ವೆ ವೆರಿ ರ್ಯಾಪಿಡ್ ಅಂದರೆ ಒಂದು ಸೆಕೆಂಡಿಗೆ ನಾಲ್ಕು ಫೋಟೋ ಮೂರು ಫೋಟೋ ಆರು ಫೋಟೋ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಮ್ರಾಸ್ ವಿಲ್ ಟೇಕ್ ಡಿಫ್ರೆಂಟ್ ಅಮೌಂಟ್ ಆಫ್ ಫೋಟೋಸ್ ಅದು ಇಡೀ ಕರುಳಲ್ಲಿ ಒಂದು ಏಯ್ಟ್ ಟು ಲೆವೆನ್ ಅವರ್ಸ್ ಟೈಮಲ್ಲಿ ಅದು ಫೋಟೋ ತೆಗಿತಾ ಇರುತ್ತೆ ಮತ್ತು ಒನ್ಸ್ ಅದರದ್ದು ಬ್ಯಾಟ್ರಿ ಖಾಲಿಯಾದ ಮೇಲೆ ಅದು ಆ ಫೋಟೋ ತೆಗೆಯೋದು ನಿಲ್ಲಿಸುತ್ತೆ ನಾವು ಹೊರಗಡೆಯಿಂದ ಪೇಷಂಟ್ ಇದು ಹೊಟ್ಟೆಗೆ ಎಬ್ಡಮಿನಲ್ ಮೇಲೆ ಸೆನ್ಸರ್ಸ್ ಇಡ್ತೇವೆ ಸೊ ಆ ಫೋಟೋ ತೆಗೆದದ್ದು ಅದು ಟ್ರಾನ್ಸ್ಮಿಟ್ ಆಗಿ ಸೆನ್ಸರ್ಗೆ ಬರುತ್ತೆ ಸೆನ್ಸರ್ ಇಂದ ನಾವು ಅದನ್ನು ಚಿಪ್ಪಿಗೆ ಹಾಕಿ ಕಂಪ್ಯೂಟರ್ ಹಾಕಿ ಆ ಎಲ್ಲ ಫೋಟೋಸನ್ನು ನೋಡ್ಲಿಕ್ಕೆ ಆಗ್ತದೆ ಸೊ ಇದನ್ನು ಕ್ಯಾಪ್ಸ್ಯೂಲ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ ಇದು ಇಡೀ ಒಂದು ಏನು ಕರುಳು ಐದು ಮೀಟರ್ ಏನು ಕರುಳು ಇರುತ್ತೆ ಅಲ್ಲಿ ಅಲ್ಲಿಯ ಎಲ್ಲ ಫೋಟೋಸ್ ತೆಗೆದು ನಾವು ಕ್ಲಿಯರ್ ಆಗಿ ನೋಡುವ ಒಂದು ಅಲ್ಲಿ ತೊಂದರೆ ಇದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕ್ಯಾಪ್ಸ್ಯೂಲ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ ಕರುಳಿನ ಸಮಸ್ಯೆಯ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ವಾಟ್ ಪ್ರಾಬ್ಲಮ್ ಅವರಿಗೆ ಇದೆ ಅಂತ ನಾನೀಗ ನಿಮಗೆ ಹೇಳಿದೆ ಕರುಳಲ್ಲಿ ಯಾವ ರೀತಿ ಬೇರೆ ಬೇರೆ ಸಮಸ್ಯೆ ಇದೆ ಅಂತ ಕೆಲವುದಕ್ಕೆ ಮೆಡಿಸಿನ್ನಲ್ಲಿ ಸಮಾಧಾನ ಮಾಡಲಿಕ್ಕೆ ಕೆಲವು ಸಮಸ್ಯೆಗೆ ಸರ್ಜರಿ ಬೇಕಾಗ್ಬೋದು ಈಗ ಕರುಳಲ್ಲಿ ಈ ಪಾಲಿಪ್ಸ್ ಇದ್ದರೆ ಅಥವಾ ಹುಣ್ಣಿದ್ರೆ ಇನಿಷಿಯಲಿ ನಾವು ಮೆಡಿಸಿನ್ ಕೊಡ್ತೇವೆ ಹುಣ್ಣಿಗೆ ಗುಣ ಆಗ್ತದೆ ಸಾಧಾರಣ ಮಟ್ಟಿಗೆ ಕೆಲವು ರಯರ್ ಕೇಸಸಲ್ಲಿ ಸರ್ಜರಿ ಬೇಕಾಗ್ಬೋದು ಪಾಲಿಪ್ಸ್ ಆದರೆ ನಾವು ಕೊಲೊನೋಸ್ಕೋಪಿ ಮಾಡಿ ಪಾಲಿಪನ್ನು ಕಟ್ ಮಾಡಿ ತೆಗಿತೇವೆ ಬಟ್ ಈಗ ಏನಾದರೂ ಕ್ಯಾನ್ಸರ್ ಸ್ವಲ್ಪ ಮುಂದುವರೆದಿದೆ ಅಥವಾ ನಮ್ಗೆ ಎಂಡೋಸ್ಕೋಪಿ ಮುಖಾಂತರ ತೆಗಿಲಿಕ್ಕೆ ಆಗಲಿಲ್ಲ ಆ ರೀತಿ ಏನಾದರೂ ಇದ್ದರೆ ಅದನ್ನು ಆಪರೇಷನ್ ಮಾಡಿ ಅಥವಾ ಸರ್ಜರಿ ಮಾಡಿ ತೆಗಿಬೇಕಾಗ್ಬೋದು ಓಕೆ ಹಾಗಾಗಿ ಆದರ್ಶ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಸ್ಗೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅನ್ನೋದನ್ನು ತಿಳಿಸ್ಕೊಡ್ಬೋದಾ ಆದರ್ಶ ಆಸ್ಪತ್ರೆಯಲ್ಲಿ ನಮ್ಮದು ಈ ಗ್ಯಾಸ್ಟ್ರಾಂಟ್ರಲಜಿ ವಿಭಾಗ ಫುಲ್ಲಿ ಫಂಕ್ಷನಲ್ಲಿದೆ ಇಲ್ಲಿ ಪೇಶಂಟ್ ಈಗ ನಾವು ಡಿಸ್ಕಸ್ ಮಾಡಿದಂಥ ಏನು ಸಮಸ್ಯೆ ಇದ್ದರೂ ಕೂಡ ಸಮಾಧಾನ ಕಾಯಿಲೆ ಪತ್ತೆ ಹಚ್ಚುವಿಕೆ ಮತ್ತು ಟ್ರೀಟ್ಮೆಂಟ್ ಲಭ್ಯ ಇದೆ ಎಂಡೋಸ್ಕೋಪಿ ಇರಲಿ ಕ್ಲೋನೋಸ್ಕೋಪಿ ಇರಲಿ ಒಳಗಡೆ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಪರಿಹಾರ ಪಾಲಿಪೆಕ್ಟಮಿ ಮಾಡುವಂಥದ್ದು ಅಲ್ಸರ್ ಬ್ಲೀಡಿಂಗ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಸಣ್ಣ ಕರುಳಿನ ಬಗ್ಗೆ ಸ್ಕ್ಯಾನ್ ಆಗಲಿ ಇಲ್ಲ ಕ್ಯಾಪ್ಸುಲ್ ಎಂಡೋಸ್ಕೋಪಿ ಆಗಲಿ ಎಲ್ಲ ಒಂದು ಒಂದೇ ಜಾಗದಲ್ಲಿ ಮಾಡುವ ಒಂದು ಆಲ್ಮೋಸ್ಟ್ ಆಲ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇನ್ನು ಮುಖ್ಯವಾಗಿ ಫುಡ್ ಪಾಯಿಸನಿಂಗ್ ಬಗ್ಗೆ ಕೇಳಬೇಕು ಡಾಕ್ಟರ್ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ಬೋದಾ ಫುಡ್ ಪಾಯ್ಸನಿಂಗ್ ಜನರಲಿ ನಾವು ತಕ್ಕೊಳ್ಳುವ ಆಹಾರದಲ್ಲಿ ಒಂದು ಟಾಕ್ಸಿನ್ ಅಥವಾ ಈ ಬ್ಯಾಕ್ಟೀರಿಯಾದ ಒಂದು ಅಬ್ನಾರ್ಮಾಲಿಟೀಸ್ ಏನಿರುತ್ತೆ ಅದರಿಂದ ಬರುವಂಥದ್ದು ಸೊ ಅದು ಆಹಾರ ತೆಕೊಂಡ ಮೇಲೆ ಅದು ಜಠರ ಅಥವಾ ಕರುಳಲ್ಲಿ ಅದು ಇನ್ಫೆಕ್ಟ್ ಆಗ್ತದೆ ಅದರಿಂದ ಈಗ ಜಠರಕ್ಕೆ ಇನ್ಫೆಕ್ಟ್ ಆದರೆ ಅದು ಪೇಶ್ ಪೇಷಂಟಿಗೆ ಜಾಸ್ತಿಯಾಗಿ ವಾಂತಿ ಬರುವಂಥದ್ದು ಹೊಟ್ಟೆ ನೋವು ಮತ್ತು ವಾಂತಿ ಅದೇ ರೀತಿ ಅದು ಕರುಳಿಗೆ ಇನ್ಫೆಕ್ಟ್ ಆದರೆ ಲೂಸ್ ಮೋಷನ್ ಬೇದಿ ಬರುವಂಥದ್ದು ಇದರಲ್ಲಿ ಎರಡೂ ಜಾಗ ಕೂಡ ಇನ್ಫೆಕ್ಟ್ ಆಗುವ ಒಂದು ಸಾಧ್ಯತೆ ಇರ್ತದೆ ಆವಾಗ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಏನು ಹೇಳ್ತೇವೆ ವಾ ವಾಮಿಟಿಂಗ್ ಆಗುವಂಥದ್ದು ಲೂಸ್ ಮೋಷನ್ ಆಗುವಂಥದ್ದು ಎರಡೂ ಕೂಡ ಬರುವ ಒಂದು ಇದು ಇರ್ತದೆ ಇದು ಸಾಮಾನ್ಯವಾಗಿ ಫುಡ್ ಒಂದು ಅನ್ ಕುಕ್ಡ್ ಫುಡ್ ಇದ್ದರೆ ಅಥವಾ ಒಂದು ಫುಡ್ಡನ್ನು ಸರಿಯಾಗಿ ಪ್ರೊಸೆಸ್ ಮಾಡದೆ ಇಲ್ಲ ತುಂಬ ಹೊತ್ತು ಹೊರಗೆ ಇಟ್ಟು ಸ್ವಲ್ಪ ಫುಡ್ ಹಾಳಾದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಬಂದರೆ ಇಂಥ ಆಹಾರದಿಂದಲೇ ಜನರಲಿ ಈ ರೀತಿ ಫುಡ್ ಪಾಯ್ಸನ್ ಅಥವಾ ಟಾಕ್ಸಿನ್ ಬ್ಯಾಕ್ಟೀರಿಯಾದ ಏನು ಹೊರಗಡೆ ಕಣಗಳು ಬಿಡ್ತವೆ ಅದನ್ನು ಟಾಕ್ಸಿನ್ ಅಂತ ಹೇಳ್ತೇವೆ ಅದರಿಂದ ನಮ್ಮ ಜೀರ್ಣಕ್ರಿಯೆಗೆ ಒಂದು ಪ್ರಾಬ್ಲಮ್ ಆಗಬಹುದು ಸೊ ಇದನ್ನು ನಾವು ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ ಜನ್ರಲಿ ಮೋಸ್ಟ್ ಆಫ್ ದ ಫುಡ್ ಪಾಯ್ಸನಿಂಗ್ ಸೆಲ್ಫ್ ಲಿಮಿಟೆಡ್ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಆವಾಗ ಒಂದು ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಅದರ ನಂತರ ಅದು ತನ್ನಿಂದಾನೆ ಸೆಟ್ಲಾಗಿ ಹೋಗ್ತದೆ ಪ್ರಾಬ್ಲಮ್ ಅಂತ ಹೇಳಿದರೆ ಅದು ಇಪ್ಪತ್ನಾಲ್ಕು ಗಂಟೆ ಈಗ ಒಂದು ಕರುಳಿಗೆ ಒಂದು ಕೊಲೆರಾ ಅಥವಾ ಈ ರೀತಿ ಯಾವುದಾದ್ರು ಒಂದು ದೊಡ್ಡ ಕಾಯಿಲೆ ಬಂದರೆ ಅದು ಕೂಡ ಒಂದು ಆಹಾರದಲ್ಲಿ ಬರುವಂಥ ಒಂದು ತೊಂದರೆ ತುಂಬ ಲೂಸ್ ಮೋಷನ್ ಆಗಿ ಮೈಯಲ್ಲಿ ಒಂದು ಡಿಹೈಡ್ರೇಷನ್ ಆಗಿ ಬೇರೆ ಅವಯವಕ್ಕೆ ಪೆಟ್ಟಾಗುವಂಥದ್ದು ಬಿ ಪಿ ಡೌನ್ ಆಗುವಂಥದ್ದು ಜೀವಕ್ಕೆ ಕೂಡ ಅಪಾಯ ಬರಬಹುದು ಆ ಇನಿಷಿಯಲ್ ಒಂದು ಇಪ್ಪತ್ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆ ಟ್ರೀಟ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡಿದರೆ ಮತ್ತೆ ತನ್ನಿಂದ ತಾನೇ ಅದು ಸೆಟಲ್ ಆಗ್ತದೆ ಜಠರ ಮತ್ತು ಕರುಳು ನಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಯಾಕಂತ ಹೇಳಿದರೆ ನಾವು ತಗೊಳ್ಳುವ ಆಹಾರ ನಮ್ಮ ಇಡೀ ಶರೀರಕ್ಕೆ ಪೋಷಣೆ ನ್ಯೂಟ್ರಿಷನ್ ಏನು ಬೇಕು ಇಲ್ಲಿಂದಲೇ ಸಿಗುವಂಥದ್ದು ಸೊ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಸೊ ಇದು ಇದಕ್ಕೆ ತುಂಬ ಅರ್ಥ ಉಂಟು ಯಾಕಂತ ಹೇಳಿದರೆ ನಾವು ಈ ಆಹಾರದಲ್ಲಿ ಒಂದು ಯಾರು ಚೆನ್ನಾಗಿ ಆಹಾರ ತಗೊಳ್ಳಿಕ್ಕಾಗ್ತದೆ ಯಾರ ಒಂದು ಈ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರ್ ಇದೆ ಅವರಿಗೆ ಸಾಧಾರಣವಾಗಿ ಬೇರೆ ಆರ್ಗನ್ನಲ್ಲೂ ಕೂಡ ಮೇಜರ್ ಸಮಸ್ಯೆ ಬರುವ ಸಾಧ್ಯತೆ ಕಮ್ಮಿ ಸೋ ನಾನು ಹೇಳೋದು ಏನಂತ ಹೇಳಿದರೆ ನಮ್ಮ ಈ ಕರುಳು ಮತ್ತು ಜಠರದ್ದು ಸಮಸ್ಯೆ ಅಥವಾ ನಮ್ಮ ಡೈಜೆಷನ್ ಬಗ್ಗೆ ನಾವು ಆಹಾರ ಇರಲಿ ಅಥವಾ ಎಕ್ಸಸೈಸ್ ಇರಲಿ ಉತ್ತಮ ರೀತಿಯಲ್ಲಿ ಮಾಡಿ ಅದನ್ನು ಕೇರ್ ಮಾಡಿ ನಾವು ಒಂದು ಉತ್ತಮ ಲೈಫ್ ಸ್ಟೈಲ್ ಅಳವಡಿಸಿಕೊಂಡ್ರೆ ಬೇರೆ ಎಲ್ಲ ರೀತಿಯ ತೊಂದರೆಯನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಜಠರ ಮತ್ತೆ ಕರುಳಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿರುವುದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಸತೀಶ್ ಅವರು ನಿಮಗೆ ಜಠರ ಮತ್ತೆ ಕರುಳಿನ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಟ್ರು ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ